ನಮಸ್ತೆ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾನು ಎಮ್ ಐ ಎಸ್ ಭಾರತ ಸಂವಿಧಾನದ ಉಪನ್ಯಾಸಕ ಹೋದ ಕ್ಲಾಸ್ದೊಳಗೆ ಪೊಲೀಸ್ ಮತ್ತು ಪಿ ಎಸ್ ಐ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತ ಸಂವಿಧಾನದ ಪ್ರಮುಖ ಪ್ರಶ್ನೆಗಳು ಯಾವ್ಯಾವ ಬರ್ತಾಯಿದ್ದಾವೆ ಅವು ಸಂಭವನೀಯ ಪ್ರಶ್ನೆಗಳು ಇರ್ಬೋದು ಅಥವಾ ಈಗ ಸದ್ಯ ಆಲ್ರೆಡಿ ಬಂದಂಥ ಪ್ರಶ್ನೆಗಳಿರ್ಬೋದು ಮುಂದೆ ಬರ್ತಕ್ಕಂತಹ ಪ್ರಶ್ನೆಗಳಿರ್ಬೋದು ಅವುಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಏನು ಮಾಡ್ತಾಯಿದ್ದೆ ಡಿಸ್ಕಷನ್ ಮಾಡ್ತಾಯಿದ್ದೆ ಇವತ್ತು ಭಾರತ ಸಂವಿಧಾನದಲ್ಲಿ ಅದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ್ಯಾವ ಪ್ರಶ್ನೆಗಳು ಕೇಳ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾವೇನು ಮಾಡೋಣ ನೋಡೋಣ ಹಾಗಾದರೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರುವಂಥ ಸಂಭವನೀಯ ಪ್ರಶ್ನೆ ಏನು ಅಂತಂದರೆ ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ ರಾಜ್ಯದ ಪ್ರಥಮ ಪ್ರಜೆ ಯಾರು ಅಂತ ಕೇಳಿದ್ದಾರೆ ಈ ರಾಜ್ಯದ ಪ್ರಥಮ ಪ್ರಜೆ ಯಾರು ಅಂತಂದರೆ ನಾಲ್ಕು ಉತ್ತರಗಳಿದ್ದಾವೆ ಆ ನಾಲ್ಕರಲ್ಲಿ ಒಂದು ರಾಜ್ಯಪಾಲ ಇದೆ ಎರಡನೇದು ಮುಖ್ಯಮಂತ್ರಿ ಇದೆ ಮೂರು ಪ್ರಧಾನಮಂತ್ರಿ ಇದೆ ಆಮೇಲೆ ನಾಲ್ಕು ರಾಷ್ಟ್ರಪತಿ ಇದೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ರಾಜ್ಯದ ಪ್ರಥಮ ಪ್ರಜೆ ರಾಜ್ಯಪಾಲ ಈಸ್ ರೈಟ್ ಆನ್ಸರ್ ಅಂದರೆ ರಾಜ್ಯದೊಳಗೆ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥ ರಾಜ್ಯಪಾಲ ರಾಜ್ಯದಲ್ಲಿ ಪ್ರಥಮ ಪ್ರಜೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗಾದರೆ ಭಾರತ ದೇಶದಲ್ಲಿ ರಾಜ್ಯಪಾಲರ ಸ್ಥಾನ ಎಷ್ಟಿದೆ ಅಂತಂದರೆ ನಾಲ್ಕನೇ ಸ್ಥಾನ ಇದೆ ಹಾಗಾದರೆ ಇವತ್ತು ರಾಜ್ಯದೊಳಗೆ ಫಸ್ಟ್ ಪ್ರಜೆಯಾಗಿ ರಾಜ್ಯಪಾಲ ಸೇವೆ ಸಲ್ಲಿಸ್ತಾ ಇದ್ದಾರೆ ಭಾರತ ದೇಶದಲ್ಲಿ ರಾಷ್ಟ್ರಪತಿಗಳು ಪ್ರಥಮ ಪ್ರಜೆಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ಮುಖ್ಯಮಂತ್ರಿ ಅಂತಿದೆ ಇದು ತಪ್ಪಾದ ಉತ್ತರ ಈತ ನಿಜವಾದ ಕಾರ್ಯಾಂಗದ ಮುಖ್ಯಸ್ಥ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಅಂತಿದೆ ಇದು ತಪ್ಪಾದ ಉತ್ತರ ಈತ ಕೂಡ ಭಾರತದಲ್ಲಿ ನಿಜವಾದ ಕಾರ್ಯಾಂಗದ ಮುಖ್ಯಸ್ಥ ರಾಷ್ಟ್ರಪತಿ ಅಂತಿದೆ ಈತ ಭಾರತದ ಪ್ರಥಮ ಪ್ರಜೆ ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥ ಹಾಗಾದರೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ರಾಜ್ಯಪಾಲ ಈಸ್ ರೈಟ್ ಆನ್ಸರ್ ಹಾಗಾದರೆ ಮುಂದೆ ಬರ್ತಕ್ಕಂತಹ ಪ್ರಶ್ನೆ ಎರಡನೇ ಪ್ರಶ್ನೆ ಇಲ್ಲೇನಿದೆ ಅಂತಂದರೆ ಮೂಲಭೂತ ಹಕ್ಕುಗಳ ಬಗ್ಗೆ ಸಂವಿಧಾನದಲ್ಲಿರುವ ಯಾವ ಭಾಗ ತಿಳಿಸುತ್ತದೆ ಅಂತ ಇದೆ ಅಂದರೆ ಮೂಲಭೂತ ಹಕ್ಕುಗಳ ಬಗ್ಗೆ ಭಾರತ ಸಂವಿಧಾನದೊಳಗೆ ಯಾವ ಭಾಗ ತಿಳಿಸುತ್ತದೆ ಅಂತ ಇದೆ ಇವತ್ತು ಭಾರತ ಸಂವಿಧಾನದಲ್ಲಿ ಒಟ್ಟು ಇಪ್ಪತ್ತೈದು ಭಾಗಗಳಿದವು ಆ ಇಪ್ಪತ್ತೈದು ಭಾಗಗಳಲ್ಲಿ ಯಾವ ಭಾಗ ಈ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ತಿಳಿಸ್ತಾ ಇದೆ ಈ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸ್ತಾ ಇದೆ ಅಂತ ಕೇಳಿದ್ದಾರೆ ಈ ಮೂಲಭೂತ ಹಕ್ಕುಗಳನ್ನು ಅಮೇರಿಕಾ ದೇಶದ ಸಂವಿಧಾನದಿಂದ ನಾವು ಏನು ಮಾಡಿದ್ದೇವೆ ಎರಬಲ್ಲೋ ಪಡ್ಕೊಂಡಿದ್ದೇವೆ ಹಾಗಾದರೆ ಎಷ್ಟನೇ ಭಾಗ ಇಲ್ಲಿ ತಿಳಿಸ್ತಾ ಇದೆ ಅಂತಂದರೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದಾವೆ ಒಂದು ಎರಡನೇ ಭಾಗ ಅಂತಿದೆ ಎರಡು ಮೂರನೇ ಭಾಗ ಅಂತಿದೆ ಮೂರು ನಾಲ್ಕನೇ ಭಾಗ ಅಂತಿದೆ ನಾಲ್ಕು ಐದನೇ ಭಾಗ ಅಂತ ಇದೆ ಹಾಗಾದರೆ ಇಲ್ಲಿ ಎರಡನೇ ಭಾಗ ಏನು ತಿಳಿಸ್ತಾ ಇದೆ ಹಾಗೆ ಮೂರನೇ ಭಾಗ ಏನು ತಿಳಿಸ್ತಾ ಇದೆ ಅಂತಂದರೆ ಈ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳ ಬಗ್ಗೆ ನಾಲ್ಕನೇ ಭಾಗ ತಿಳಿಸಿದರೆ ಎರಡನೇ ಭಾಗ ಪೌರತ್ವದ ಬಗ್ಗೆ ತಿಳಿಸ್ತಾ ಇದೆ ಅಂದರೆ ಪೌರತ್ವ ಅಥವಾ ನಾಗರಿಕತ್ವದ ಬಗ್ಗೆ ಎರಡನೇ ಭಾಗ ತಿಳಿಸ್ತಾ ಇದೆ ಹಾಗಾದರೆ ಈ ಎರಡನೇ ಭಾಗ ಅನ್ನೋದೇನಿದೆ ತಪ್ಪಾದ ಉತ್ತರ ಇಲ್ಲಿ ಎರಡನೇ ಆಪ್ಷನ್ಸ್ ಇದೆ ಮೂರನೇ ಭಾಗ ಅಂತಿದೆ ಈ ಮೂರನೇ ಭಾಗದಲ್ಲಿ ಇವತ್ತು ಮೂಲಭೂತ ಹಕ್ಕುಗಳ ಬಗ್ಗೆ ನಾವೇನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಭಾಗ ಇಲ್ಲಿ ನಾಲ್ಕನೇ ಭಾಗ ಅಂತಿದೆ ಇದು ತಪ್ಪಾದ ಉತ್ತರ ಇದು ತಿಳಿಸೋದು ರ ಮೂಲಭೂತ ಇದು ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳ ಬಗ್ಗೆ ಈ ನಾಲ್ಕನೇ ಭಾಗ ಏನು ಮಾಡ್ತಾಯಿದೆ ಇದೆ ಹಾಗಾದರೆ ಐದನೇ ಭಾಗ ಅಂತಿದೆ ಇದು ತಪ್ಪಾದ ಉತ್ತರ ಇದು ಕೇಂದ್ರ ಸರ್ಕಾರದ ಬಗ್ಗೆ ಏನು ಮಾಡ್ತಾ ಇದೆ ಐದನೇ ಭಾಗ ಇದೆ ಹಾಗಾದರೆ ಈ ಮೂಲಭೂತ ಹಕ್ಕುಗಳ ಬಗ್ಗೆ ಭಾರತ ಸಂವಿಧಾನದಲ್ಲಿ ಮೂರನೇ ಭಾಗ ತಿಳಿಸ್ತಾ ಇದೆ ಎಷ್ಟರಿಂದ ಅಂತಂದರೆ ಹನ್ನೆರಡರಿಂದ ಮೂವತ್ತೈದರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ಈ ಮೂಲಭೂತ ಹಕ್ಕುಗಳ ಬಗ್ಗೆ ಅಂದರೆ ಇವತ್ತು ಆರು ಮೂಲಭೂತ ಹಕ್ಕುಗಳ ಬಗ್ಗೆ ಈ ಸಂವಿಧಾನದೊಳಗೆ ಮೂರನೇ ಭಾಗ ಏನು ಮಾಡ್ತಾ ಇದೆ ತಿಳಿಸಿಕೊಡ್ತಾ ಇದೆ ಹಾಗಾದರೆ ಮುಂದೆ ಬರ್ತಕ್ಕಂತಹ ಪ್ರಶ್ನೆ ಮೂರನೇ ಪ್ರಶ್ನೆ ಅಸ್ಪೃಶ್ಯತೆ ಆಚರಣೆ ನಿಷೇಧ ಇದರ ಬಗ್ಗೆ ತಿಳಿಸ್ತಕ್ಕಂಥ ಆರ್ಟಿಕಲ್ ಅಥವಾ ವಿಧಿ ಯಾವುದು ಅಂತ ಕೇಳಿದರೆ ಹಾಗಾದ್ರೆ ಅಸ್ಪೃಶ್ಯತೆ ಅಸ್ಪೃಶ್ಯತೆ ಆಚರಣೆ ಮೇಲು ಕೀಳು ಅನ್ನುವಂಥ ಭಾವನೆಯನ್ನು ಆಚರಿಸ್ಬಾರದು ಅನ್ನುವಂಥ ಉದ್ದೇಶ ಇವತ್ತು ಇದೆ ಈ ಅಸ್ಪೃಶ್ಯತೆ ಆಚರಣೆಗೆ ಸಂಬಂಧಪಟ್ಟ ಹಾಗೆ ಭಾರತ ಸಂವಿಧಾನದೊಳಗೆ ಯಾವ ಆರ್ಟಿಕಲ್ ತಿಳಿಸ್ತೈತಿ ಅಂತ ಇಲ್ಲಿ ಪ್ರಶ್ನೆ ಒಂದು ಹದಿನಾರನೇ ವಿಧಿ ಅಂತಿದೆ ಎರಡು ಹದಿನೇಳು ಅಂತಿದೆ ಮೂರು ಹದಿನೈದನೇ ವಿಧಿ ಅಂತಿದೆ ನಾಲ್ಕು ಹದಿನಾಲ್ಕನೇ ವಿಧಿ ಅಂತ ಇದೆ ಹಾಗಾದರೆ ಈ ಅಸ್ಪೃಶ್ಯತೆ ಆಚರಣೆ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಆರ್ಟಿಕಲ್ ಇಲ್ಲಿ ಸರಿಯಾದ ಉತ್ತರ ಹದಿನೇಳನೇ ವಿಧಿ ಈ ಹದಿನೇಳನೇ ವಿಧಿ ಇಲ್ಲೇನು ಮಾಡ್ತಾ ಇದೆ ಅಂದರೆ ಅಸ್ಪೃಶ್ಯತೆ ಆಚರಣೆಗೆ ಸಂಬಂಧಪಟ್ಟ ಹಾಗೆ ಇಲ್ಲೇನು ಮಾಡ್ತಾ ಇದೆ ತಿಳಿಸ್ಕೊಡ್ತಾ ಇದೆ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಆಚರಣೆ ನಿಷೇಧ ಅಂತ ಹೇಳ್ತಾ ಇದೆ ಹಾಗಾದರೆ ಇಲ್ಲಿ ಹದಿನಾರು ಅಂತಿದೆ ತಪ್ಪಾದ ಉತ್ತರ ಈ ಹದಿನಾರು ಏನು ತಿಳಿಸ್ತಾ ಇದೆ ಅಂದರೆ ಇವತ್ತು ಸಾರ್ವಜನಿಕ ಹುದ್ದೆಗಳಲ್ಲಿ ಎಲ್ಲರಿಗೂ ಸರಿ ಸಮಾನವಾದ ಅವಕಾಶವನ್ನು ಕಲ್ಪಿಸಬೇಕು ಅಂತ ಹದಿನಾರು ಹೇಳ್ತಾ ಇದೆ ಸಾರ್ವಜನಿಕ ಉದ್ಯೋಗ ನೇಮಕಾತಿಗಳಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ನೀಡಬೇಕು ಅಂತ ಹೇಳಿದರೆ ಹದಿನೈದು ಹೇಳ್ತಾ ಇದೆ ಇದು ಕೂಡ ತಪ್ಪಾದ ಉತ್ತರ ಆದರೆ ಹದಿನೈದು ಯಾವುದೇ ಜಾತಿ ಜನಾಂಗ ಧರ್ಮ ಜನ್ಮ ಸ್ಥಳಗಳಲ್ಲಿ ತಾರತಮ್ಯ ಮಾಡುವ ಹಾಗಿಲ್ಲ ಅಂತ ಹದಿನೈದು ಹೇಳ್ತಾ ಇದೆ ಹಾಗಾದರೆ ಇಲ್ಲಿ ಹದಿನಾಲ್ಕನೇ ವಿಧಿ ಅಂತಿದೆ ಇದು ತಪ್ಪಾದ ಉತ್ತರ ಆದರೆ ಹದಿನಾಲ್ಕು ಹೇಳೋದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತಾ ಇದೆ ಅಂದರೆ ಇವತ್ತು ಮುಂದೆ ಎಲ್ಲರಿಗೂ ಒಂದೇ ಆದರೆ ಇಲ್ಲಿ ಒಂದು ವಿಶೇಷ ಏನು ಅಂತಂದರೆ ಮುನ್ನೂರ ಅರವತ್ತೊಂದನೇ ಆರ್ಟಿಕಲ್ ಹೇಳ್ತಾ ಇದೆ ಭಾರತದ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಕಾನೂನಿನಿಂದ ವಿನಾಯಿತಿ ನೀಡಲಾಗಿದೆ ಅಂತ ಇವರು ಅಧಿಕಾರದಲ್ಲಿದ್ದಾಗ ಇವರನ್ನು ಏನು ಮಾಡೋಂಗಿಲ್ಲ ಬಂಧಿಸುವ ಹಾಗಿಲ್ಲ ಅಂತ ಇಲ್ಲಿ ಮುನ್ನೂರ ಅರವತ್ತೊಂದನೇ ಆರ್ಟಿಕಲ್ಲ ಇಲ್ಲಿ ಏನು ಮಾಡ್ತಾ ಇದೆ ತಿಳಿಸ್ಕೊಡ್ತಾ ಇದೆ ಆದರೆ ಕಾನೂನಿನಿಂದ ವಿನಾಯಿತಿ ಸಿಗುವುದು ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಹಾಗಾದರೆ ಈ ಮೂರನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಹದಿನೇಳನೇ ವಿಧಿ ಅಸ್ಪೃಶ್ಯತೆಯ ಆಚರಣೆ ನಿಷೇಧ ಅಂತ ಹೇಳ್ತಾ ಇದೆ ಹಾಗಾದರೆ ಇದು ಪ್ರಶ್ನೆ ಸಾಕಷ್ಟು ಬಾರಿ ಎಲ್ಲ ಎಕ್ಸಾಮ್ಗಳಲ್ಲಿ ಏನು ಮಾಡಿದಾರ ಕೇಳಿದಾರ ಅಸ್ಪೃಶ್ಯತೆ ಆಚರಣೆಗೆ ಸಂಬಂಧಪಟ್ಟ ಹಾಗೆ ಯಾವ ಆರ್ಟಿಕಲ್ ತಿಳಿಸುತ್ತದೆ ಅಂತ ಕ್ವೆಶನ್ಸ್ ಭಾಳ ಸರಿ ಬಂದಿದೆ ಹಾಗಾದರೆ ಈ ಹದಿನೇಳನೇ ವಿಧಿ ಬಗ್ಗೆ ಏನಿದಲಿ ನಿಮಗೆ ಗೊತ್ತಿರಲಿ ಹಾಗಾದರೆ ಮುಂದೆ ಬರ್ತಕ್ಕಂತಹ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಏನು ಅಂತಂದರೆ ಆರ್ಥಿಕ ತುರ್ತು ಪರಿಸ್ಥಿತಿಯ ಬಗ್ಗೆ ಯಾವ ವಿಧಿ ತಿಳಿಸುತ್ತದೆ ಅಂತ ಇದೆ ಅಂದರೆ ಇಲ್ಲಿ ಭಾರತದ ರಾಷ್ಟ್ರಪತಿಗಳು ಮೂರು ಬಗೆಯಾದ ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತೆರಡನೇ ವಿಧಿಯ ಪ್ರಕಾರ ಮುನ್ನೂರ ಐವತ್ತಾರನೇ ವಿಧಿಯ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತನೇ ವಿಧಿಯ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿ ಈ ಮೂರು ಬಗೆಯ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸುವ ಅಧಿಕಾರ ಭಾರತದ ರಾಷ್ಟ್ರಪತಿಗಳಿಗಿದೆ ಹಾಗಾದರೆ ಈ ಮೂರು ಬಗೆಯ ತುರ್ತು ಪರಿಸ್ಥಿತಿಗಳಲ್ಲಿ ಇಲ್ಲಿ ಕೇಳಿದಂಥ ಪ್ರಶ್ನೆ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಕೇಳಿದ್ದಾರೆ ಎಕನಾಮಿಕಲ್ ಎಮರ್ಜೆನ್ಸಿ ಇದರ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಯಾವ ಆರ್ಟಿಕಲ್ ತಿಳಿಸುತ್ತದೆ ಅಂತ ಕೇಳಿದ್ದಾರೆ ಇದು ಕೂಡ ಎಕ್ಸೈಜ್ ಇನ್ಸ್ಪೆಕ್ಟರ್ ಪಿ ಎಸ್ ಐ ಪೊಲೀಸ್ ಮುಂತಾದ ಎಕ್ಸಾಮ್ಗಳಲ್ಲಿ ಈ ಎಕನಾಮಿಕಲ್ ಎಮರ್ಜೆನ್ಸಿಗೆ ಸಂಬಂಧಪಟ್ಟ ಹಾಗೆ ಯಾವ ಆರ್ಟಿಕಲ್ ಅಂತ ಪ್ರಶ್ನೆ ಬಂದಿದೆ ಹಾಗಾದರೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಮುನ್ನೂರ ಅರವತ್ತನೇ ವಿಧಿ ಈ ತ್ರೀ ಸಿಕ್ಸ್ಟಿ ಆರ್ಟಿಕಲ್ ಏನಿದೆ ಎಕನಾಮಿಕಲ್ ಎಮರ್ಜೆನ್ಸಿ ಬಗ್ಗೆ ತಿಳಿಸ್ತಾ ಇದೆ ಈ ಎಕನಾಮಿಕಲ್ ಎಮರ್ಜೆನ್ಸಿಯನ್ನು ರಾಷ್ಟ್ರಪತಿಗಳೇ ಘೋಷಣೆ ಮಾಡ್ತಾ ಇದ್ದಾರೆ ಯಾವ ಸಂದರ್ಭದಲ್ಲಿ ಅಂತಂದರೆ ರಾಷ್ಟ್ರದಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾಗಿದೆ ಅಂತ ರಾಷ್ಟ್ರಪತಿಗಳಿಗೆ ಮನವರಿಕೆ ಆಗಬೇಕು ರಾಷ್ಟ್ರದಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾಗಿದೆ ಅಂತ ರಾಷ್ಟ್ರಪತಿಗಳಿಗೆ ಮನವರಿಕೆಯಾದರೆ ಅಂಥ ಸಂದರ್ಭದಲ್ಲಿ ಮುನ್ನೂರ ಅರವತ್ತನೇ ಆರ್ಟಿಕಲನ್ನು ರಾಷ್ಟ್ರಪತಿಗಳು ಘೋಷಣೆ ಮಾಡ್ತಾ ಇದ್ದಾರಾ ಹಾಗಾದರೆ ಈ ಇವತ್ತು ಭಾರತ ದೇಶದಲ್ಲಿ ಎಷ್ಟು ಬಾರಿ ಎಕನಾಮಿಕಲ್ ಎಮರ್ಜೆನ್ಸಿ ಘೋಷಣೆ ಆಗಿದೆ ಅಂತ ಪ್ರಶ್ನೆ ಬಂದರೆ ಇನ್ನೂ ಒಮ್ಮಿನೂ ಏನಾಗಿಲ್ಲ ಭಾರತದ ಮೇಲೆ ಎಕನಾಮಿಕಲ್ ಎಮರ್ಜೆನ್ಸಿ ಘೋಷಣೆ ಆಗಿಲ್ಲ ಹಾಗಾದರೆ ಇಲ್ಲಿ ಒಂದನೇ ವಿಧಿ ಇದೆ ಒಂದನೇ ಆಪ್ಷನ್ಸ್ ಇದೆ ಮುನ್ನೂರ ಐವತ್ತೆರಡು ಅಂತಿದೆ ತಪ್ಪಾದ ಉತ್ತರ ಯಾಕೆಂದರೆ ಮುನ್ನೂರ ಐವತ್ತೆರಡನೇ ಆರ್ಟಿಕಲ್ ಹೇಳೋದೇನಪ್ಪ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ಅಂದರೆ ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಹೇಳ್ತಾ ಇದೆ ಇವತ್ತು ರಾಷ್ಟ್ರದಲ್ಲಿ ಒಟ್ಟು ಮೂರು ಬಾರಿ ಈ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಆಗಿದೆ ಹತ್ತೊಂಬತ್ತು ನೂರ ಅರುವತ್ತೆರಡರೊಳಗೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರೊಳಗೆ ಹತ್ತೊಂಬತ್ತು ನೂರ ಎಪ್ಪತ್ತೈದರೊಳಗೆ ಅಂದರೆ ಮೂರು ಬಾರಿ ಆಗಿದೆ ಆಮೇಲೆ ಮುನ್ನೂರ ವಿಧಂಥ ವಿಧಿ ಅಂತಿದೆ ಇದು ಇದು ಕೂಡ ತಪ್ಪಾದ ಉತ್ತರ ನಾಲ್ಕನೇ ಆಪ್ಷನ್ಸ್ ಇದೆ ಯಾವುದೂ ಅಲ್ಲ ಅಂತಿದೆ ಹಾಗಾದರೆ ಇದು ತಪ್ಪಾದ ಉತ್ತರ ಹಾಗಾದರೆ ಎಕನಾಮಿಕಲ್ ಎಮರ್ಜೆನ್ಸಿ ಬಗ್ಗೆ ಭಾರತ ಸಂವಿಧಾನದಲ್ಲಿ ಮುನ್ನೂರ ಅರವತ್ತನೇ ವಿಧಿ ಏನು ಮಾಡ್ತಾ ಇದೆ ಇದೆ ಹಾಗಾದರೆ ಮುಂದೆ ಬರ್ತಕ್ಕಂತಹ ಪ್ರಶ್ನೆ ಏನು ಅಂತಂದರೆ ಐದನೇ ಪ್ರಶ್ನೆ ಸಮಾನತೆ ಹಕ್ಕಿನ ಬಗ್ಗೆ ತಿಳಿಸುವ ವಿಧಿ ಯಾವುದು ಅಂತ ಕೇಳಿದಾರೆ ಅಂದರೆ ಒಟ್ಟು ಆರು ಮೂಲಭೂತ ಹಕ್ಕುಗಳಿದಾವೆ ಒಂದು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರೋಧಿಸುವ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು ಆಮೇಲೆ ಸಂವಿಧಾನಬದ್ಧ ಪರಿಹಾರದ ಹಕ್ಕು ಒಟ್ಟು ಇವತ್ತು ಪ್ರೆಸೆಂಟ್ ಆರು ಮೂಲಭೂತ ಹಕ್ಕುಗಳಲ್ಲಿ ಇಲ್ಲಿ ಕೇಳಿದ ಪ್ರಶ್ನೆ ಸಮಾನತೆಯ ಹಕ್ಕು ಈ ಸಮಾನತೆಯ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಯಾವ ವಿಧಿ ತಿಳಿಸುತ್ತದೆ ಅಂತ ಕೇಳಿದ್ದಾರೆ ಹಾಗಾದರೆ ಸಮಾನತೆ ಹಕ್ಕಿನ ಬಗ್ಗೆ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ತಿಳಿಸ್ತಾ ಇದ್ದಾವೆ ಆದರೆ ಇಲ್ಲಿ ನಾಲ್ಕು ಆಪ್ಷನ್ಸ್ದಲ್ಲಿ ಯಾವುದು ಸರಿ ಒಂದು ಹನ್ನೆರಡರಿಂದ ಹದಿನೆಂಟಂತಿದೆ ತಪ್ಪಾದ ಉತ್ತರ ಹನ್ನೆರಡರಿಂದ ಹದಿನೆಂಟು ಅಂತಿದೆ ಇದು ತಪ್ಪಾದ ಉತ್ತರ ಆಮೇಲೆ ವಿಧಿ ಹದಿನಾಲ್ಕರಿಂದ ಹದಿನೆಂಟು ಅಂತಿದೆ ಈಸ್ ರೈಟ್ ಆನ್ಸರ್ ಅಂದರೆ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಇರತಕ್ಕಂಥ ವಿಧಿಗಳು ಸಮಾನತೆ ಹಕ್ಕಿನ ಬಗ್ಗೆ ಆಮೇಲೆ ಮೂರನೇ ಆಪ್ಷನ್ಸ್ ಹದಿಮೂರರಿಂದ ಹದಿನೆಂಟು ಅಂತಿದೆ ತಪ್ಪಾದ ಉತ್ತರ ಇಲ್ಲಿ ಯಾವುದೂ ಅಲ್ಲ ಅಂತಿದೆ ತಪ್ಪಾದ ಉತ್ತರ ಹಾಗಾದರೆ ಹದಿನಾಲ್ಕರಿಂದ ಹದಿನೆಂಟು ಹಾಗಾದರೆ ಇವತ್ತು ಭಾರತ ಸಂವಿಧಾನದೊಳಗೆ ಈ ಹಕ್ಕುಗಳ ಬಗ್ಗೆ ಅಂದರೆ ಮೂಲಭೂತ ಹಕ್ಕುಗಳ ಬಗ್ಗೆ ಆರ್ಟಿಕಲ್ ನಂಬರ್ ಟ್ವೆಲ್ವ್ ಟು ತರ್ಟಿ ಫೈ ನೋಡಿ ಹನ್ನೆರಡರಿಂದ ಮೂವತ್ತೈದರವರೆಗೆ ಇರ್ತಕ್ಕಂಥ ಆರ್ಟಿಕಲ್ಸು ಎಷ್ಟನೇ ಭಾಗ ಅಂತಂದರೆ ಮೂರನೇ ಭಾಗ ಇವತ್ತು ಈ ಮೂಲಭೂತ ಹಕ್ಕುಗಳ ಬಗ್ಗೆ ಏನು ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ದಾವೆ ಅದರಲ್ಲಿ ಒಂದನೇ ಮೂಲಭೂತ ಹಕ್ಕು ಸಮಾನತೆಯ ಹಕ್ಕು ಈ ಸಮಾನತೆ ಹಕ್ಕಿನ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಆರ್ಟಿಕಲೇ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಇರ್ತಕ್ಕಂಥ ವಿಧಿಗಳು ಹಾಗಾದರೆ ಈ ಹದಿನಾಲ್ಕು ಮತ್ತು ಹದಿನಾಲ್ಕರಿಂದ ಹದಿನೆಂಟರವರೆಗೆ ಈ ಸಮಾನತೆಯ ಹಕ್ಕಿನ ಬಗ್ಗೆ ತಿಳಿಸಿದರೆ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ತಿಳಿಸ್ತಾ ಇದೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಆರ್ಟಿಕಲ್ಲು ಶೋಷಣೆ ವಿರೋಧಿಸುವ ಹಕ್ಕಿಗೆ ಬಗ್ಗೆ ತಿಳಿಸಿಕೊಟ್ರೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಇರತಕ್ಕಂಥ ಆರ್ಟಿಕಲ್ಸ್ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ತಿಳಿಸಿಕೊಟ್ರೆ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ಆರ್ಟಿಕಲ್ಸ್ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ತಿಳಿಸಿಕೊಟ್ರೆ ಇಲ್ಲಿ ಎರಡನೇ ಆರ್ಟಿಕಲ್ಲು ಸಂವಿಧಾನಬದ್ಧ ಪರಿಹಾರದ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಏನು ಮಾಡ್ತಾ ಇದೆ ಇದೆ ಅಂದರೆ ಒಟ್ಟಾರೆಯಾಗಿ ನಾವು ಇಲ್ಲಿ ಹೇಳಬೇಕಾದದ್ದು ಹನ್ನೆರಡರಿಂದ ಮೂವತ್ತೈದರವರೆಗೆ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಆರ್ಟಿಕಲ್ಸ್ ಅಂತ ಹೇಳಬೇಕು ಎಷ್ಟನೇ ಭಾಗ ಅಂತ ಕೇಳಿದಾಗ ಮೂರನೇ ಭಾಗ ಅಂತ ಹೇಳಬೇಕು ಹಾಗಾದರೆ ಮುಂದೆ ಬರತಕ್ಕಂತಹ ಪ್ರಶ್ನೆ ಯಾವುದು ಅಂತಂದರೆ ಆರನೇ ಪ್ರಶ್ನೆ ಭಾರತ ಸಂವಿಧಾನ ಅಂಗೀಕಾರಗೊಂಡಾಗ ಎಷ್ಟು ಜನ ಸದಸ್ಯರನ್ನು ಒಳಗೊಂಡಿತ್ತು ಅಂತ ಕೇಳಿದ್ದಾರೆ ಅಂದರೆ ಭಾರತ ಸಂವಿಧಾನದ ರಚನಾ ಸಭೆಯು ಫಸ್ಟ್ ಮೊದಲ ಅಧಿವೇಶನ ಪ್ರಾರಂಭಗೊಂಡಿದ್ದು ಒಂಬತ್ತನೇ ತಾರೀಕು ನೋಡಿ ಒಂಬತ್ತನೇ ತಾರೀಕು ಡಿಸೆಂಬರ್ ನೈನ್ಟೀನ್ ಫಾರ್ಟಿ ಸಿಕ್ಸ್ ಒಳಗೆ ಹತ್ತೊಂಬತ್ತು ನೂರ ನಲವತ್ತಾರನೇ ಇಶಿಯೊಳಗೆ ಒಂಬತ್ತನೇ ತಾರೀಕು ಡಿಸೆಂಬರ್ ಫಸ್ಟ್ ಸಂವಿಧಾನ ರಚನಾ ಸಭೆ ಪ್ರಾರಂಭ ಆಗಿತ್ತು ಆವಾಗ ಎಷ್ಟು ಜನ ಸದಸ್ಯರಿಂದ ಕೂಡಿತ್ತು ಅಂದರೆ ಮುನ್ನೂರ ಎಂಬತ್ತೊಂಬತ್ತು ಜನ ಸದಸ್ಯರಿಂದ ಕೂಡಿತ್ತು ಹಾಗಾದರೆ ಇಲ್ಲಿ ಕೇಳಿದ್ದು ಫಸ್ಟ್ ಅಧಿವೇಶನದಲ್ಲಿ ಅಲ್ಲ ಅಂಗೀಕಾರಗೊಂಡಾಗ ಅಂತ ಹಾಗಾದರೆ ನಮ್ಮ ಸಂವಿಧಾನ ಅಂಗೀಕಾರಗೊಂಡದ್ದು ಯಾವಾಗ ಅಂತಂದರೆ ಇಪ್ಪತ್ತಾರು ನವಂಬರ್ ನೈನ್ಟೀನ್ ಫಾರ್ಟಿ ನೈನ್ದೊಳಗೆ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತನೇ ಇಶಿಯೊಳಗ ನವಂಬರ್ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನ ಏನಾಗ್ತಾ ಇದೆ ಅಂಗೀಕಾರ ಆಗ್ತಾಯಿದೆ ಆವಾಗ ಎಷ್ಟು ಜನ ಸದಸ್ಯರಿದ್ದರು ಅಂತ ಇಲ್ಲಿ ಪ್ರಶ್ನೆ ಇಲ್ಲಿ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಎರಡುನೂರ ಎಂಬತ್ನಾಲ್ಕು ಅಂತ ಇದೆ ಈಸ್ ಎರಡು ನೂರ ಎಂಬತ್ನಾಲ್ಕು ಈಸ್ ರೈಟ್ ಆನ್ಸರ್ ಅಂದರೆ ಅಂತಿಮವಾಗಿ ಉಳಿದದ್ದು ಎರಡು ನೂರ ಎಂಬತ್ನಾಲ್ಕು ಜನ ಸದಸ್ಯರು ಅಂದರೆ ನಮ್ಮ ಸಂವಿಧಾನ ಅಂಗೀಕಾರಗೊಂಡಾಗ ಎರಡು ನೂರ ಎಂಬತ್ನಾಲ್ಕು ಜನ ಸದಸ್ಯರಿಂದ ಕೂಡಿತ್ತು ಆಮೇಲೆ ಎರಡು ನೂರ ಎಂಬತ್ತಂತಿದೆ ತಪ್ಪಾದ ಉತ್ತರ ಮುನ್ನೂರ ಎಂಬತ್ತೊಂಬತ್ತಂತಿದೆ ತಪ್ಪಾದ ಉತ್ತರ ಯಾಕೆಂದ್ರೆ ಮುನ್ನೂರ ಎಂಬತ್ತೊಂಬತ್ತಿದ್ದಿದ್ದು ಫಸ್ಟ್ ಅಧಿವೇಶನದಲ್ಲಿ ಆಮೇಲೆ ಎರಡುನೂರ ತೊಂಬತ್ತೆರಡಂತಿದೆ ಇದು ತಪ್ಪಾದ ಉತ್ತರ ಇದು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಂದ ಆಯ್ಕೆಯಾದಂಥ ಸದಸ್ಯರ ಸಂಖ್ಯೆ ಅಂದರೆ ಈ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಎರಡು ನೂರ ಎಂಬತ್ನಾಲ್ಕು ಸಂವಿಧಾನ ಅಂಗೀಕಾರಗೊಂಡಾಗ ಅಂದರೆ ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತ ಈ ಸಂವಿಧಾನ ಅಂಗೀಕಾರಗೊಂಡಾಗ ಎರಡು ನೂರ ಎಂಬತ್ನಾಲ್ಕು ಜನ ಸದಸ್ಯರಿಂದ ಕೂಡಿತ್ತು ಈ ಪ್ರಶ್ನೆ ಪಿ ಎಸ್ ಐ ಕೆ ಎಸ್ ಆಮೇಲೆ ಅದರ್ಸ್ ಎಕ್ಸಾಮ್ಗಳಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ ಭಾರತದ ಸಂವಿಧಾನವು ಅಂಗೀಕಾರಗೊಂಡಾಗ ಎಷ್ಟು ಜನ ಸದಸ್ಯರಿಂದ ಕೂಡಿತ್ತು ಅಂತ ಕೇಳಿದ್ದಾರೆ ಅದಕ್ಕೆ ಉತ್ತರ ಎರಡು ನೂರ ಎಂಬತ್ನಾಲ್ಕು ಪ್ರಶ್ನೆ ಹೆಂಗೆ ಕೇಳಿದ್ದಾರೆ ಅಂದರೆ ಸಂವಿಧಾನದ ಮೊದಲ ಅಧಿವೇಶನ ಎಷ್ಟು ಜನ ಸದಸ್ಯರಿಂದ ಕೂಡಿತ್ತು ಅಂತ ಇದು ಕೂಡ ಕೇಳಿದ್ದಾರೆ ಅದು ಎಷ್ಟು ಅಂದರೆ ಮುನ್ನೂರ ಎಂಬತ್ತೊಂಬತ್ತು ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದನೇ ಆಪ್ಷನ್ಸ್ ರೈಟ್ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂತಹ ಪ್ರಶ್ನೆ ಏಳನೇ ಪ್ರಶ್ನೆ ಏನಿದೆ ಅಂತಂದರೆ ಮತದಾನ ಮಾಡಲು ನಿಗದಿಯಾದ ವಯಸ್ಸು ಎಷ್ಟು ಅಂತ ಇದೆ ಹಾಗಾದರೆ ಇವತ್ತು ಚುನಾವಣೆಗಳಲ್ಲಿ ಅದು ನಾವು ಸಾರ್ವತ್ರಿಕವಾಗಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಆರ್ಟಿಕಲ್ ನಂಬರ್ ತ್ರೀ ಟ್ವೆಂಟಿ ಸಿಕ್ಸ್ ಹೇಳ್ತಾ ಇದೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಒಂದು ನಿರ್ದಿಷ್ಟ ವಯೋಮಿತಿ ಮೀರಿದ ಭಾರತೀಯ ಎಲ್ಲ ಅರ್ಹ ಪ್ರಜೆಗಳು ಚುನಾವಣೆ ಭಾಗವಹಿಸಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಪದ್ಧತಿ ಅಂತ ಹೇಳ್ತಾ ಇದೆ ಹಾಗಾದರೆ ಇವತ್ತು ಒಂದು ನಿರ್ದಿಷ್ಟ ವಯಸ್ಸು ಎಷ್ಟಿದೆ ಅಂದರೆ ಹದಿನೆಂಟಿದೆ ಹಾಗಾದರೆ ಒಂದು ಸಂದರ್ಭದಲ್ಲಿ ಮತದಾನದ ವಯಸ್ಸು ಇಪ್ಪತ್ತೊಂದಿತ್ತು ಅದು ಯಾವ ಸಂದರ್ಭದಲ್ಲಿ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತನೇ ಇಶುವೊಳಗೆ ಅರವತ್ತೊಂದನೇ ಸಂವಿಧಾನಿಕ ತಿದ್ದುಪಡಿಯನ್ನು ಮಾಡಿ ಪ್ರಥಮದಲ್ಲಿ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತನೇ ಇಶುವೆಯ ಮುಂಚೆ ಮತದಾನದ ವಯಸ್ಸು ಎಷ್ಟಿತ್ತು ಅಂದರೆ ಇಪ್ಪತ್ತೊಂದಿತ್ತು ಈ ಇಪ್ಪತ್ತೊಂದಿದ್ದಂಥ ಮತದಾನದ ವಯಸ್ಸನ್ನು ಎಷ್ಟು ವಯಸ್ಸಿಗೆ ಇಳಿಕೆ ಮಾಡ್ತಾಯಿದ್ದಾರೆ ಅಂದರೆ ಹದಿನೆಂಟು ವಯಸ್ಸಿಗೆ ಇಳಿಕೆ ಮಾಡ್ತಾಯಿದ್ದಾರೆ ಅಂದರೆ ಹದಿನೆಂಟು ವಯಸ್ಸು ಇಳಿಕೆ ಆದದ್ದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತನೇ ಇಸ್ವಿ ಎಷ್ಟನೇ ತಿದ್ದುಪಡಿ ಮುಖಾಂತರ ಅಂದರೆ ಅರವತ್ತೊಂದನೇ ತಿದ್ದುಪಡಿ ಮುಖಾಂತರ ಅವತ್ತಿನಿಂದ ಇವತ್ತಿನವರೆಗೂ ಮತದಾನದ ವಯಸ್ಸು ಎಷ್ಟಿದೆ ಅಂದರೆ ಹದಿನೆಂಟಿದೆ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತನೇ ಇಶುವಿಂದ ಇವತ್ತು ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ತೆರಡನೇ ಇಶುವರೆಗೂ ಇವತ್ತು ಮತದಾನದ ವಯಸ್ಸು ಹದಿನೆಂಟಿದೆ ಹಾಗಾದರೆ ಹದಿನೆಂಟು ವಯಸ್ಸು ತುಂಬಿದವರು ಲೋಕಸಭಾ ಚುನಾವಣೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಗ ಲೋಕಲ್ ಗೌರ್ಮೆಂಟ್ ಚುನಾವಣೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿಧಾನಸಭಾ ಚುನಾವಣೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ತಮ್ಮ ಪ್ರತಿನಿಧಿಗಳನ್ನು ಏನು ಮಾಡ್ತಾಯಿದ್ದಾರಾ ಆಯ್ಕೆ ಮಾಡ್ತಾಯಿದ್ದಾರೆ ಹಾಗಾದರೆ ಇಲ್ಲಿ ನಾಲ್ಕು ಆಪ್ಷನ್ಸ್ದಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಹದಿನೆಂಟು ವಯಸ್ಸು ಈಸ್ ರೈಟ್ ಆನ್ಸರ್ ಇಪ್ಪತ್ತಂತಿದೆ ತಪ್ಪು ಇಪ್ಪತ್ತೊಂದು ಅಂತಿದೆ ತಪ್ಪು ಇಪ್ಪತ್ತೈದು ವಯಸ್ಸು ಅಂತಿದೆ ಇದು ಕೂಡ ತಪ್ಪಾದ ಉತ್ತರ ಹಾಗಾದರೆ ಇವತ್ತು ನಮಗೆ ಮತದಾನ ಮಾಡಲಿಕ್ಕೆ ವಯಸ್ಸು ಎಷ್ಟಾಗಿರಬೇಕು ಹದಿನೆಂಟು ಹಾಗಾದರೆ ಮುಂದೆ ಬರ್ತಕ್ಕಂತಹ ಪ್ರಶ್ನೆ ಎಂಟನೇ ಪ್ರಶ್ನೆ ಏನಿದೆ ಅಂತಂದರೆ ಭಾರತ ಸಂವಿಧಾನದ ಎಷ್ಟು ಸಮಿತಿಯ ಮೂಲಕ ಅಂಗೀಕಾರವಾಯಿತು ಭಾರತದ ಸಂವಿಧಾನವು ಎಷ್ಟು ಸಮಿತಿಗಳ ಮೂಲಕ ಅಂಗೀಕಾರ ಆಯಿತು ಅಂತ ಕೇಳಿದ್ದಾರೆ ಹಾಗಾದರೆ ಇವತ್ತು ನಮ್ಮ ಭಾರತದ ಸಂವಿಧಾನ ಎಷ್ಟು ಸಮಿತಿ ಅಂತಂದರೆ ಇಪ್ಪತ್ತೆರಡು ಸಮಿತಿಗಳ ಮೂಲಕ ಏನಾಯಿತು ಅಂಗೀಕಾರ ಆಯಿತು ಆದರೆ ಇಲ್ಲಿ ನಾಲ್ಕು ಆಪ್ಷನ್ಸ್ನಲ್ಲಿ ಇಪ್ಪತ್ತಂತಿದೆ ತಪ್ಪುತ್ರ ಇಪ್ಪತ್ತೊಂದು ಅಂತಿದೆ ತಪ್ಪುತ್ರ ನಾಲ್ಕು ಸಮಿತಿ ಅಂತಿದೆ ತಪ್ಪುತ್ರ ಅಂದರೆ ಇಪ್ಪತ್ತೆರಡು ಸಮಿತಿಗಳ ಮೂಲಕ ಯಾವಾಗ ಅಂಗೀಕಾರ ಆಯಿತು ಅಂದರೆ ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ನಲವತ್ತೊಂಬತ್ತರಂದು ಭಾರತ ಸಂವಿಧಾನವು ಇಪ್ಪತ್ತೆರಡು ಸಮಿತಿಗಳ ಮೂಲಕ ಎಷ್ಟು ವರ್ಷ ಎಷ್ಟು ತಿಂಗಳು ಎಷ್ಟು ದಿನಗಳನ್ನು ತೆಗೆದುಕೊಂಡು ಅಂಗೀಕಾರ ಆಯಿತು ಅಂದರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳನ್ನು ತೆಗೆದುಕೊಂಡು ಭಾರತದ ಸಂವಿಧಾನವು ಏನಾಯಿತು ಅಂಗೀಕಾರ ಆಯಿತು ಹಾಗಾದರೆ ಇಲ್ಲಿ ಎಷ್ಟು ಸಮಿತಿಗಳ ಮೂಲಕ ಅಂಗೀಕಾರ ಆಯಿತು ಅಂತಂದರೆ ಇಪ್ಪತ್ತೆರಡು ಸಮಿತಿಗಳು ಈಸ್ ಸರಿಯಾದ ಉತ್ತರ ಇದಕ್ಕೆ ಎರಡನೇ ಆಪ್ಷನ್ಸ್ ಏನಿದೆ ರೈಟ್ ಆನ್ಸರ್ ಹಾಗಾದರೆ ಮುಂದೆ ಬರ್ತಕ್ಕಂತಹ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಏನಿದೆ ಅಂದರೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಭಾಗವಹಿಸಿದ ಮಹಿಳೆಯರು ಯಾರು ಅಂತ ಕೇಳಿದ್ದಾರೆ ಹಾಗಾದರೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಭಾಗವಹಿಸಿದ ಮಹಿಳೆಯರು ಯಾರು ಮಹಿಳೆಯರು ಯಾರು ಅಂತ ಇಲ್ಲಿ ಪ್ರಶ್ನೆ ಹಾಗಾದರೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದ್ದವು ಒಂದು ಸರೋಜಿನಿ ನಾಯ್ಡು ಅಂತಿದೆ ವಿಜಯಲಕ್ಷ್ಮಿ ಪಂಡಿತ್ ಅಂತಿದೆ ಸುಚೇತಾ ಕೃಪಲಾನಿ ಅಂತಿದೆ ಮೇಲಿನ ಎಲ್ಲರೂ ಅಂತ ಇದೆ ಹಾಗಾದರೆ ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಭಾಗವಹಿಸಿದಂಥ ಮಹಿಳೆಯರು ಸರೋಜಿನಿ ನಾಯ್ಡುನೂ ಹೌದು ಸುಚೇತ ಕೃಪಲಾನಿ ಹೌದು ಆಮೇಲೆ ವಿಜಯಲಕ್ಷ್ಮಿ ಪಂಡಿತ್ ಹೌದು ರಸುಲ್ಲಾ ಅವರು ಹೌದು ರಾಜಕುಮಾರಿ ಅಮೃತ್ ಕೌರ್ ಹೌದು ದುರ್ಗಾಬಾಯಿ ದ್ರಾಕ್ಷಾಯಿನಿ ರೇಣುಕಾ ರಾಯ ಆಮೇಲೆ ರೇಣುಕಾ ಮಾಲ್ತೀ ಚೌಧರಿ ಆಮೇಲೆ ಹನ್ಸ ಮೆನನ್ ಇವರು ಎಲ್ಲರೂ ಏನಾಗಿದ್ದರು ಅಂತಂದರೆ ಭಾರತ ಸಂವಿಧಾನ ರಚನಾ ಸಮಿತಿಯೊಳಗೆ ಭಾಗವಹಿಸಿದಂಥ ಮಹಿಳೆಯರು ಹೌದು ಆದರೆ ಇಲ್ಲಿ ಮೂರು ಆಪ್ಷನ್ಸ್ ನಾಲ್ಕರಲ್ಲಿ ಮೂರು ಮೂರು ಜನರ ಹೆಸರು ಇದೆ ಅಂದರೆ ಸರೋಜಿನಿ ನಾಯ್ಡು ಅಂತಿದೆ ಸರೋಜನಿ ನಾಯ್ಡು ಇದು ಕೂಡ ಸರಿಯಾದ ಉತ್ತರ ವಿಜಯಲಕ್ಷ್ಮಿ ಪಂಡಿತ್ ಅಂತಿದೆ ಇದು ಕೂಡ ಸರಿಯಾದ ಉತ್ತರ ಸುಚೇತ ಕೃಪಲಾನಿ ಅಂತಿದೆ ಇದು ಕೂಡ ಸರಿಯಾದ ಉತ್ತರ ಹಾಗಾದರೆ ಇದಕ್ಕೆ ಅಂದರೆ ಈ ಪ್ರಶ್ನೆಗೆ ಇಲ್ಲಿ ಟೋಟಲಾಗಿ ಯಾವುದು ಸರಿ ಉತ್ತರ ಅಂದರೆ ಮೇಲಿನ ಎಲ್ಲರೂ ಈಸ್ ರೈಟ್ ಆನ್ಸರ್ ನಾವು ಓನ್ಲಿ ಸರೋಜಿನಿ ನಾಯ್ಡು ಅಷ್ಟ ಅಂತಂದ್ರೆ ತಪ್ಪಾದ ಉತ್ತರ ವಿಜಯಲಕ್ಷ್ಮಿ ಪಂಡಿತ್ ಅಂತಂತಂದರೆ ಅಷ್ಟ ತಪ್ಪುತ್ರ ಸುಚೇತ ಕೃಪಲಾನಿ ಅಂತಂದರೂ ಇದು ತಪ್ಪುತ್ರ ಆದರೆ ನಾವು ಹೇಳಬೇಕಾದದ್ದು ಎಲ್ ಮೇಲಿನ ಎಲ್ಲರೂ ಇವತ್ತು ಸರೋಜಿನಿ ನಾಯ್ಡು ಭಾರತದ ಕೋಗಿಲೆ ಇವರನ್ನು ಕೋಗಿಲೆ ಅಂತ ಇದ್ದಾವೆ ಅಷ್ಟೇ ಅಲ್ಲ ಭಾರತ ದೇಶದೊಳಗೆ ಫಸ್ಟ್ ಮಹಿಳಾ ರಾಜ್ಯಪಾಲರು ಅಂತ ಕೂಡ ನಾವೇನು ಮಾಡಿದ್ದೇವೆ ಗುರುತಿಸ್ತೇವೆ ಆಮೇಲೆ ವಿಜಯಲಕ್ಷ್ಮಿ ಪಂಡಿತ್ ವಿಶ್ವಸಂಸ್ಥೆಯ ಎಂಟನೇ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಭಾರತ ದೇಶದ ಪ್ರಥಮ ಮಹಿಳೆ ಅಂತೂ ಕೂಡ ನಾವು ಏನು ಕರಿತಾ ಇದ್ದೇವೆ ಅಷ್ಟೇ ಅಲ್ಲ ಸುಚೇತ ಕೃಪಲಾನಿ ಭಾರತ ದೇಶದೊಳಗೆ ಫಸ್ಟ್ ಮಹಿಳಾ ಮುಖ್ಯಮಂತ್ರಿಯಾಗಿ ಏನು ಮಾಡಿದಾರ ಸೇವೆ ಸಲ್ಲಿಸಿದ್ದಾರೆ ಹಾಗಾದರೆ ಭಾರತದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ ನಾವು ಏನು ಹೇಳಬೇಕು ಸುಚೇತ ಕೃಪಲಾನಿ ಅಂದರೆ ಈ ಮೂರೂ ಜನರು ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಭಾಗವಹಿಸಿದಂಥ ಮಹಿಳೆಯರು ಹೌದು ಹಾಗಾದರೆ ಈ ಪ್ರಶ್ನೆಗೆ ಇಲ್ಲಿ ಮೇಲಿನ ಎಲ್ಲರೂ ಏನಿದೆ ಅಂತಂದರೆ ಸರಿಯಾದ ಉತ್ತರ ಹೌದು ಹಾಗಾದರೆ ಇದು ಪ್ರಶ್ನೆಯೂ ಕೂಡ ಇಲ್ಲಿ ಎಕ್ಸಾಮ್ ಕೇಳುವಂಥ ಸಾಧ್ಯತೆಗಳು ಇದ್ದಾವೆ ಹಾಗಾದರೆ ಮುಂದೆ ಬರತಕ್ಕಂತಹ ಪ್ರಶ್ನೆ ಹತ್ತನೇ ಪ್ರಶ್ನೆ ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರು ಅಂತ ಕೇಳಿದಾರೆ ಹಾಗಾದರೆ ಭಾರತದ ಪ್ರಥಮ ಗವರ್ನರ್ ಜನರಲ್ ಇಲ್ಲಿ ನಾಲ್ಕು ಆಪ್ಷನ್ಸು ವಿಲಿಯಮ್ ಬೆಂಟಿಂಗ್ ಅಂತಿದೆ ವಾರನ್ ಹೆಸ್ಟಿಂಗ್ಸ್ ಅಂತಿದೆ ಮೌಂಟ್ ಬ್ಯಾಟನ್ ಅಂತಿದೆ ಲಾರ್ಡ್ ಕ್ಯಾನಿಂಗ್ ಅಂತ ಇದೆ ಹಾಗಾದರೆ ಇಲ್ಲಿ ನಾವು ಪ್ರಶ್ನೆಯನ್ನು ಸ್ವಲ್ಪ ಗಮನಿಸಬೇಕು ಇಲ್ಲಿ ಏನಿದೆ ಅಂತಂದರೆ ಭಾರತದ ಗವರ್ನರ್ ಜನರಲ್ ಅದಕ್ಕಿಂತ ಪೂರ್ವದಲ್ಲಿ ಹದಿನೇಳು ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇಲ್ಲೇನು ಮಾಡ್ತಾಯಿದೆ ಅಂತಂದರೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಅಂತ ನೇಮಕ ಮಾಡ್ತಾ ಇದೆ ಯಾರನ್ನು ಅಂದರೆ ವಾರನ್ ಹೆಸ್ಟಿಂಗ್ಸ್ ಅವರನ್ನು ಅಂದರೆ ಬಂಗಾಳದ ಮೊದಲ ಗವರ್ನರ್ ಜನ್ರಲ್ರಾಗಿ ಭಾರತ ದೇಶದೊಳಗೆ ವಾರನ್ ಹೆಸ್ಟಿಂಗ್ಸ್ ಅವರು ಏನಕ್ರ ನೇಮಕ ಇದ್ದಾರೆ ಆಮೇಲೆ ಮುಂದೆ ಬರ್ತಕ್ಕಂಥ ಹದಿನೆಂಟುನೂರ ಮೂವತ್ತ್ ಮೂರರ ಕಾಯ್ದೆ ಇಲ್ಲೇನು ಮಾಡ್ತಾ ಇದೆ ಬಂಗಾಳದ ಗವರ್ನರ್ ಜನರಲ್ ಬದಲಾಗಿ ಭಾರತದ ಗವರ್ನರ್ ಜನರಲ್ ಅಂತ ಹೆಸರಿಸಿ ಭಾರತದ ಪ್ರಥಮ ಗವರ್ನರ್ ಜನರಲ್ ಅಂತ ಯಾರನ್ನು ನೇಮಕ ಮಾಡ್ತಾ ಇದೆ ಅಂದರೆ ವಿಲಿಯಂ ಬೆಂಟಿಂಕ್ ಅವರನ್ನು ನೇಮಕ ಮಾಡ್ತಾ ಇದೆ ಹಾಗಾಗಿ ಇಲ್ಲಿಯ ಪ್ರಶ್ನೆಗೆ ಸರಿಯಾದ ಉತ್ತರ ವಿಲಿಯಂ ಬೆಂಟಿಂಗ್ ಈಸ್ ರೈಟ್ ಆನ್ಸರ್ ಭಾರತದ ಪ್ರಥಮ ಗವರ್ನರ್ ಜನರಲ್ ವಿಲಿಯಮ್ ಬೆಂಟಿಂಕ್ ಇದು ಕೂಡ ಪೊಲೀಸ್ ಪಿ ಎಸ್ ಐ ಎಕ್ಸಾಮ್ಗಳಲ್ಲಿ ಇದನ್ನು ಕೂಡ ಕೇಳಿದ್ದಾರೆ ಭಾರತದ ಪ್ರಥಮ ಗವರ್ನರ್ ಜನರಲ್ ಅಂತ ಕೇಳಿದ್ದಾರೆ ಆದರೆ ಬಂಗಾಳದ ಪ್ರಥಮ ಗವರ್ನರ್ ಅಂತಂದಾಗ ನಾವೇನು ಮಾಡಬೇಕು ವಾರನ್ ಹೆಸ್ಟಿಂಗ್ಸ್ ಅಂತ ಹಾಕಬೇಕು ಅಂದರೆ ಇಲ್ಲಿ ಈ ಪ್ರಶ್ನೆಗೆ ಎರಡನೇ ಪ್ರಶ್ನೆ ಎರಡನೇ ಉತ್ತರ ತಪ್ಪು ಮೂರು ಮೌಂಟ್ ಬ್ಯಾಟನ್ ಅಂತ ಇದೆ ಈ ಮೌಂಟ್ ಬ್ಯಾಟನ್ ಭಾರತ ದೇಶದ ಕೊನೆಯ ವಯಸ್ಸರಾಯ ಹ ಈತ ಸ್ವತಂತ್ರ ಭಾರತದ ಪ್ರಥಮ ಹಾಗೂ ಕೊನೆಯ ವೈಸರಾಯ ಅಥವಾ ಗವರ್ನರ್ ಜನರಲ್ ಅಂತ ನಾವೇನು ಕರಿಬೇಕು ಅಂದರೆ ಸ್ವತಂತ್ರ ಭಾರತದ ಪ್ರಥಮ ಹಾಗೂ ಕೊನೆಯ ಗವರ್ನರ್ ಜನರಲ್ ಅಷ್ಟೇ ಅಲ್ಲ ಕೊನೆಯ ವಯಸ್ಸರಾಯ ಯಾರು ಅಂತ ಕೇಳಿದಾಗ ಮೌಂಟ್ ಬ್ಯಾಟನ್ ಅಂತ ಹೇಳಬೇಕು ಬಟ್ ಇದು ಈ ಪ್ರಶ್ನೆಗೆ ಈ ಉತ್ತರ ತಪ್ಪು ಹಾಗಾದರೆ ಲಾರ್ಡ್ ಕ್ಯಾನಿಂಗ್ ಅಂತಿದೆ ಈ ಲಾರ್ಡ್ ಕ್ಯಾನಿಂಗ್ ಇಲ್ಲಿ ರಾಣಿ ವಿಕ್ಟೋರಿಯಾ ಹದಿನೆಂಟುನೂರ ಐವತ್ತ ಎಂಟನೇ ಒಳಗೆ ಘೋಷಣೆ ಮಾಡ್ತಾ ಇದ್ದಾಳೆ ಏನಂತಂದರೆ ಭಾರತದ ಗವರ್ನರ್ ಜನರಲ್ ಬದಲಾಗಿ ನಾವು ವಯಸ್ ರಾಯ ಅಂತ ಹೆಸರೇಸುನಾ ಅಂತೇಳಿ ಇಲ್ಲಿ ವಯಸ್ಸ್ರಾಯ ಅಂತ ನಾಮಕರಣ ಇದ್ದಾರೆ ಹಾಗಾಗಿ ಫಸ್ಟ್ ಭಾರತ ದೇಶದೊಳಗೆ ಪ್ರಥಮ ವಯಸ್ಸರಾಯರಾಗಿ ಯಾರು ಆಯ್ಕೆ ಆಗ್ತಾ ಅಂದರೆ ಲಾರ್ಡ್ ಕ್ಯಾನಿಂಗ್ ಅವರು ಇದ್ದಾರೆ ಹಾಗಾದರೆ ಇಲ್ಲಿ ಪ್ರಶ್ನೆ ಪ್ರಥಮ ವಯಸ್ಸರಾಯ ಯಾರು ಅಂತ ಕೇಳಿದಾಗ ಈಸ್ ರೈಟ್ ಆನ್ಸರ್ ಲಾರ್ಡ್ ಕ್ಯಾನಿಂಗ್ ಹಾಗಾದರೆ ಈ ಪ್ರಶ್ನೆಗೆ ಇದು ನಾಲ್ಕನೇದು ಕೂಡ ತಪ್ಪು ಹಾಗಾದರೆ ಬಂಗಾಳದ ಪ್ರಥಮ ಗವರ್ನರ್ ವಾರನ್ ಹೆಸ್ಟಿಂಗ್ಸ್ ಭಾರತದ ಪ್ರಥಮ ಗವರ್ನರ್ ವಿಲಿಯಂ ಬೆಂಟಿಕ್ ಪ್ರಥಮ ವೈಸರಾಯ ಲಾರ್ಡ್ ಕ್ಯಾನಿಂಗ್ ಸ್ವತಂತ್ರ ಭಾರತದ ಪ್ರಥಮ ಹಾಗೂ ಕೊನೆಯ ವೈಸರಾಯ ಗವರ್ನರ್ ಜನರಲ್ ಅಂದಾಗ ಮೌಂಟ್ ಬ್ಯಾಟನ್ ಸ್ವತಂತ್ರ ಭಾರತದ ಭಾರತದವರೇ ಆದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದಾಗ ಸಿ ರಾಜಗೋಪಾಲಾಚಾರಿ ಅಂತ ಏನು ಮಾಡಬೇಕು ಉತ್ತರವನ್ನು ನೀಡಬೇಕು ಹಾಗಾದರೆ ಈ ಪ್ರಶ್ನೆಗೆ ವಿಲಿಯಂ ಬೆಂಟಿಂಗ್ ಭಾರತದ ಪ್ರಥಮ ಗವರ್ನರ್ ಜನರಲ್ ಅಂತ ನಾವೇನು ಮಾಡ್ಬೋದು ಕರಿಬೋದು ಇದು ಕೂಡ ಸಾಕಷ್ಟು ಬಾರಿ ಎಕ್ಸಾಮ್ಗಳಿಗೆ ಈ ಎಲ್ಲ ಪ್ರಶ್ನೆಗಳು ಏನು ಮಾಡಿದಾರೆ ಇಲ್ಲಿ ಕೇಳಿದಾರ ಹಾಗಾದರೆ ಮುಂದೆ ಬರ್ತಕ್ಕಂತಹ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಏನಿದೆ ಅಂತಂದರೆ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದ ಶಿಫಾರಸು ಮಾಡಿದ ಸಮಿತಿ ಯಾವುದು ಪ್ರಥಮ ಸಮಿತಿ ಯಾವುದು ಅಂತ ಕೇಳಿದ್ದಾರೆ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದ ಪ್ರಥಮ ಸಮಿತಿ ಯಾವುದು ಈ ನಾಲ್ಕು ಸಮಿತಿಗಳಲ್ಲಿ ಸಂತಾನಂ ಸಮಿತಿ ಅಂತಿದೆ ಆಮೇಲೆ ಬಲವಂತರಾಯ್ ಮೆಹಮ್ತಾ ಸಮಿತಿ ಅಂತಿದೆ ವಿಶ್ವನಾಥ ಪ್ರತಾಪ್ ಸಿಂಗ್ ಸಮಿತಿ ಅಂತಿದೆ ಅಶೋಕ್ ಮೆಹಮ್ತಾ ಸಮಿತಿ ಅಂತ ಇದೆ ಹಾಗಾದರೆ ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಭಾರತ ಸರ್ಕಾರ ಹತ್ತೊಂಬತ್ತು ನೂರ ಐವತ್ತೇಳು ಮತ್ತು ಐವತ್ತೆಂಟನೇ ಸಾಲಿನೊಳಗೆ ಅಧಿಕಾರವನ್ನು ವಿಕೇಂದ್ರೀಕರಿಸಬೇಕನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಯಾವ ಸಮಿತಿಯನ್ನು ರಚಿಸ್ತಾ ಇದ್ದಾರೆ ಅಂತಂದರೆ ಬಲವಂತರಾಯ್ ಮೆಹಮ್ತಾ ಸಮಿತಿಯನ್ನು ರಚನೆ ಮಾಡ್ತಾ ಇದ್ದಾರೆ ಹಾಗಾದರೆ ಈ ಬಲವಂತರಾಯ್ ಮೆಹಮ್ತಾ ಸಮಿತಿ ಫಸ್ಟ್ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಶಿಫಾರಸ್ಸು ಮಾಡಿದಂಥ ಪ್ರಥಮ ಸಮಿತಿ ಹಾಗಾದರೆ ಎಷ್ಟು ಹಂತಗಳ ಬಗ್ಗೆ ಶಿಫಾರಸನ್ನು ಮಾಡ್ತಾ ಇದೆ ಈ ಬಲವಂತರಾಯ್ ಮೆಹಮ್ತಾ ಸಮಿತಿ ಅಂದರೆ ಮೂರು ಹಂತದ ಪಂಚಾಯಿತಿಗಳ ಬಗ್ಗೆ ಮೂರು ಸ್ತರದ ಪಂಚಾಯಿತಿಗಳ ಬಗ್ಗೆ ಶಿಫಾರಸನ್ನು ಮಾಡ್ತಾ ಇದೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ ಈ ಮೂರು ಹಂತದ ಪಂಚಾಯಿತಿಗಳ ಬಗ್ಗೆ ಹಾಗೆ ಈ ಮೂರು ಹಂತದ ಪಂಚಾಯಿತಿಗಳ ಬಗ್ಗೆ ಶಿಫಾರಸ್ಸು ಮಾಡಿದ ಸಮಿತಿ ಯಾವುದು ಅಂದರೆ ಬಲವಂತರಾಯ್ ಮೆಹಮ್ತಾ ಸಮಿತಿ ಈ ಪಂಚಾಯಿತಿ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಭಾರತ ದೇಶದೊಳಗೆ ಈ ಸಮಿತಿ ಶಿಫಾರಸ್ಸಿನ ಮೇರೆಗೆ ಫಸ್ಟ್ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ರಾಜ್ಯ ಯಾವುದು ಅಂತಂದರೆ ರಾಜಸ್ಥಾನದ ನಾಗೂರು ಜಿಲ್ಲೆ ಅದು ನಾಗೂರು ಜಿಲ್ಲೆ ಫಸ್ಟ್ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ರಾಜಸ್ಥಾನ ಅಳವರ್ಚ್ಕೊಂಡ್ರೆ ಎರಡನೇ ರಾಜ್ಯ ಯಾವುದು ಅಂದರೆ ಆಂಧ್ರ ಪ್ರದೇಶ ಅಂದರೆ ಈ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಮೂರು ಹಂತದ ಮೂರು ಸ್ತರದ ಪಂಚಾಯಿತಿಗಳ ಬಗ್ಗೆ ಶಿಫಾರಸು ಮಾಡಿದ್ದು ಬಲವಂತರಾಯ್ ಮೆಹಮ್ತಾ ಸಮಿತಿಯಾದರೆ ಮತ್ತು ಮುಂದೆ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಮತ್ತು ಎಪ್ಪತ್ತೆಂಟನೇ ಸಾಲಿನೊಳಗೆ ಅಶೋಕ್ ಮೆಹಮ್ತಾ ಸಮಿತಿಯನ್ನು ರಚನೆ ಮಾಡ್ತಾ ಇದೆ ಸರ್ಕಾರ ಈ ಅಶೋಕ್ ಮೆಹಮ್ತಾ ಸಮಿತಿ ಎರಡು ಹಂತದ ಪಂಚಾಯಿತಿಗಳ ಬಗ್ಗೆ ಶಿಫಾರಸನ್ನು ಮಾಡ್ತಾ ಇದೆ ಆ ಎರಡು ಹಂತ ಅಂದರೆ ಮಂಡಲ ಪಂಚಾಯಿತಿ ಇನ್ನೊಂದು ಜಿಲ್ಲಾ ಪರಿಷತ್ತು ಅಂತ ಇದೆ ಈ ಎರಡು ಹಂತದ ಪಂಚಾಯಿತಿಗಳ ಬಗ್ಗೆ ಅಶೋಕ್ ಮೆಮ್ತಾ ಸಮಿತಿ ಏನು ಮಾಡ್ತಾಯಿದೆ ಶಿಫಾರಸು ಇದೆ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥ ಜಿ ವಿ ಕೆ ರಾವ್ ಸಮಿತಿ ಅಂತ ಹತ್ತೊಂಬತ್ತು ನೂರ ಎಂಬತ್ತೈದರೊಳಗೆ ಆಮೇಲೆ ಹತ್ತೊಂಬತ್ತು ನೂರ ಎಂಬತ್ತಾರೊಳಗೆ ಎಲ್ ಎಮ್ ಸಿಂಗ್ವಿ ಸಮಿತಿ ಅಂತ ಬರ್ತಾ ಇದೆ ಈ ಎರಡೂ ಸಮಿತಿಗಳು ಕೂಡ ಪಂಚಾಯಿತಿಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಮಾಡಿದವ ವರದಿಯನ್ನು ಸಲ್ಲಿಸಿದವ ಇಲ್ಲಿ ಜಿ ವಿ ಕೆ ರಾವ್ ಸಮಿತಿ ಈ ಜಿ ವಿ ಕೆ ರಾವ್ ಸಮಿತಿ ಪಂಚಾಯಿತಿ ರಾಜಿಗೆ ಸಂಬಂಧಪಟ್ಟ ಹಾಗೆ ಪಂಚಾಯಿತಿಗಳ ಒಂದು ಪಂಚಾಯಿತಿಗಳ ಒಂದು ಜಿಲ್ಲಾ ಪಂಚಾಯ್ತಿಗೆ ಸಂಬಂಧಪಟ್ಟ ಹಾಗೆ ಒ ನೇಮಕ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಶಿಫಾರಸು ಮಾಡಿತು ಅಷ್ಟೇ ಅಲ್ಲ ಇನ್ನೊಂದು ಎಲ್ ಎಮ್ ಸಿಂಘ್ವಿ ಸಮಿತಿ ಕೂಡ ಇಲ್ಲೇನು ಮಾಡ್ತಾಯಿದೆ ಅಂತಂದರೆ ಎಲ್ ಎಮ್ ಸಿಂಗ್ವಿ ಸಮಿತಿ ಈ ಅದು ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಥಾನಮಾನ ಒದಗಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇಲ್ಲೇನು ಮಾಡ್ತಾಯಿದೆ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿಗೆ ಕೂಡ ಇಲ್ಲಿ ಅನುವು ಇದೆ ಪಂಚಾಯಿತಿಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಕೊಡಬೇಕು ಅಷ್ಟೇ ಅಲ್ಲ ಅವುಗಳಿಗೆ ಅನುದಾನ ಒದಗಿಸುವಂಥ ಒಂದು ವ್ಯವಸ್ಥೆ ಸಿಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಎಲ್ ಎಮ್ ಸಿಂಘ್ವಿ ಸಮಿತಿ ಕೂಡ ಇಲ್ಲೇನು ಮಾಡ್ತಾ ಇದೆ ಶಿಫಾರಸನ್ನು ಮಾಡ್ತಾ ಇದೆ ಹಾಗಾದರೆ ಈ ಪಂಚಾಯತ್ ರಾಜ್ಯ ವ್ಯವಸ್ಥೆ ಬಗ್ಗೆ ಫಸ್ಟ್ ಯಾವ ಸಮಿತಿ ಶಿಫಾರಸು ಮಾಡಿತ್ತು ಅಂತಂದರೆ ಬಲವಂತರಾಯ್ ಮೆಹಮ್ತಾ ಸಮಿತಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದ ಪ್ರಥಮ ಸಮಿತಿ ಇಲ್ಲಿ ಸರಿಯಾದ ಉತ್ತರ ಬಲವಂತರಾಯ್ ಮೆಹಮ್ತಾ ಸಮಿತಿ ಇಲ್ಲಿ ಸಂತಾನಂ ತಪ್ಪಾದ ಉತ್ತರ ವಿಶ್ವನಾಥ ತಪ್ಪಾದ ಉತ್ತರ ಅಶೋಕ್ ಮೆಹಮ್ತಾ ತಪ್ಪಾದ ಉತ್ತರ ಹಾಗಾದರೆ ಬಲವಂತರಾಯ್ ಮೆಹಮ್ತಾ ಸಮಿತಿ ಫಸ್ಟ್ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಏನು ಮಾಡ್ತು ಶಿಫಾರಸನ್ನು ಮಾಡ್ತು ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥ ಹನ್ನೆರಡನೇ ಪ್ರಶ್ನೆ ಏನು ಹನ್ನೆರಡನೇ ಪ್ರಶ್ನೆ ಏನಿದೆ ಅಂತಂದರೆ ಸಂವಿಧಾನ ಸಂವಿಧಾನದ ಯಾವ ತಿದ್ದುಪಡಿಯು ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಒಳಗೊಂಡಿದೆ ಅಂತ ಇದೆ ಹಾಗಾದರೆ ಪಂಚಾಯಿತಿಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತ ಸಂವಿಧಾನಕ್ಕೆ ಸಂವಿಧಾನಿಕ ತಿದ್ದುಪಡಿ ಯಾವ್ಯಾವ ತಿದ್ದುಪಡಿಗಳಾಗ್ತಾ ಇದ್ದಾವ ಅಂತಂದರೆ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿಗಳು ಆಗ್ತಾ ಇದ್ದಾವ ಹಾಗಾದರೆ ಈ ನಾಲ್ಕು ಆಪ್ಷನ್ಸ್ನಲ್ಲಿ ಯಾವುದು ಸರಿ ಉತ್ತರ ಅಂತಂದರೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಇಸ್ ರೈಟ್ ಆನ್ಸರ್ ಅಂದರೆ ಐವತ್ತಾರು ಅಂತಿದೆ ತಪ್ಪಾದ ಉತ್ತರ ತೊಂಬತ್ತ್ಮೂರು ಅಂತಿದೆ ತಪ್ಪಾದ ಉತ್ತರ ಎಂಬತ್ತೇಳು ಅಂತಿದೆ ತಪ್ಪಾದ ಉತ್ತರ ಈ ಮೂರನೇ ತಿದ್ದುಪಡಿ ಯಾವಾಗ ಅಂದರೆ ಇಪ್ಪತ್ತ್ನಾಲ್ಕನೇ ತಾರೀಕು ಏಪ್ರಿಲ್ ಹತ್ತೊಂಬತ್ತು ನೂರ ತೊಂಬತ್ತ್ಮೂರನೇ ಇಶ್ಯೂ ಒಳಗೆ ಏನಾಗ್ತಾಯಿದೆ ಜಾರಿಗೆ ಬರ್ತಾಯಿದೆ ಏನು ಅಂತ ಈ ತಿದ್ದುಪಡಿ ಮಾಡಲಾಗ್ತಾಯಿದೆ ಅಂದರೆ ಆರ್ಟಿಕಲ್ ನಂಬರ್ ಟೂ ಫಾರ್ಟಿ ತ್ರೀ ಎದಿಂದ ಟೂ ಫಾರ್ಟಿ ತ್ರೀ ಓದುವರೆಗಿನ ವಿಧಿಗಳು ಎಷ್ಟನೇ ಭಾಗ ಅಂದರೆ ಒಂಬತ್ತನೇ ಭಾಗ ಎಷ್ಟನೇ ಅನುಸೂಚಿ ಅಂದರೆ ಹನ್ನೊಂದನೇ ಅನುಸೂಚಿಗೆ ಎಷ್ಟು ಅಂದರೆ ಇಪ್ಪತ್ತೊಂಬತ್ತು ಅಧಿಕಾರಗಳನ್ನು ಇದ್ದಾರೆ ಅಂದರೆ ಪಂಚಾಯಿತಿಗಳಿಗೆ ಸ್ಥಾನಮಾನ ಕೊಡಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಆರ್ಟಿಕಲ್ ನಂಬರ್ ಎರಡು ನೂರ ನಲವತ್ತ್ಮೂರು ಎದಿಂದ ಎರಡು ನೂರ ನಲವತ್ತ್ಮೂರು ಓದುವರೆಗಿನ ವಿಧಿಗಳು ಒಂಬತ್ತನೇ ಭಾಗ ಎಷ್ಟನೇ ಅನುಸೂಚಿ ಅಂದರೆ ಹನ್ನೊಂದನೇ ಅನುಸೂಚಿಗೆ ಎಷ್ಟು ಅಧಿಕಾರಗಳನ್ನು ಪಂಚಾಯಿತಿಗೆ ನೀಡ್ತಾ ಇದ್ದಾರಾ ಅಂದರೆ ಇಪ್ಪತ್ತೊಂಬತ್ತು ಅಧಿಕಾರಗಳನ್ನು ಇದ್ದಾರೆ ಹಾಗಾದರೆ ಇಲ್ಲಿ ಸಂವಿಧಾನದ ಯಾವ ತಿದ್ದುಪಡಿ ಪಂಚಾಯತ್ ರಾಜ್ ವ್ಯವಸ್ಥೆ ಅದು ಮೂರು ಪಂಚಾಯಿತಿಗಳಿಗೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಈ ಮೂರು ಪಂಚಾಯಿತಿಗಳಿಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತ್ ಮೂರು ಅಧಿಕ ಇಪ್ಪತ್ತೊಂಬತ್ತು ಅಧಿಕಾರಗಳನ್ನು ಇಲ್ಲೇನು ಮಾಡ್ತಾ ಇದ್ದಾರಾ ಮೂರನೇ ತಿದ್ದುಪಡಿ ಮುಖಾಂತರ ಇಲ್ಲಿ ಸೇರಿಸ್ತಾ ಇದ್ದಾರೆ ಹಾಗಾದರೆ ಎಪ್ಪತ್ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿ ಇಲ್ಲೇನಿದೆ ಅಂದರೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಇದೆ ಸಂವಿಧಾನಾತ್ಮಕವಾಗಿ ಇಲ್ಲಿ ಎರಡು ನೂರ ನಲ್ವತ್ತ್ಮೂರು ಪಿದಿಂದ ಎರಡು ನೂರ ಜಡ್ ಜಿ ವರೆಗಿನ ವಿಧಿಗಳು ಒಂಬತ್ತು ಎ ಭಾಗ ಹನ್ನೆರಡನೇ ಅನುಸೂಚಿಗೆ ಹದಿನೆಂಟು ಅಧಿಕಾರಗಳನ್ನು ಆ ಒಂದು ಎಪ್ಪತ್ನಾಲ್ಕನೇ ತಿದ್ದುಪಡಿ ಮುಖಾಂತರ ಏನು ಮಾಡ್ತಾ ಇದ್ದಾರ ಸೇರಿಸ್ತಾ ಇದ್ದಾರಾ ಆದರೆ ಇಲ್ಲಿ ಬಂದಂಥ ಪ್ರಶ್ನೆ ಅಂತಂದರೆ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಯಾವ ಸಂವಿಧಾನಿಕ ತಿದ್ದುಪಡಿ ಅಂತಂದರೆ ಮೂರನೇ ಸಂವಿಧಾನಿಕ ತಿದ್ದುಪಡಿ ಮುಖಾಂತರ ಇಲ್ಲೇನು ಮಾಡ್ತಾಯಿದಾರಾ ಪಂಚಾಯತಿಗೆ ಒಂದು ಪವರ್ಗಳನ್ನು ನೀಡ್ತಾ ಇದ್ದಾರಾ ಹಾಗಾದರೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಮುಖಾಂತರ ಇಪ್ಪತ್ತೊಂಬತ್ತು ಅಧಿಕಾರಗಳನ್ನು ನೀಡಲಾಗ್ತಾ ಇದೆ ಹಾಗಾದರೆ ಮುಂದೆ ಬರ್ತಕ್ಕಂತಹ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಇಲ್ಲಿ ಹದಿಮೂರನೇ ಪ್ರಶ್ನೆ ಏನಿದೆ ಅಂದರೆ ಶೇಷಾಧಿಕಾರಗಳು ಇದಕ್ಕೆ ಸೇರಿವೆ ಅಂತ ಇದೆ ಈ ಪ್ರಶ್ನೆ ಕೆ ಪಿ ಎಸ್ ಸಿ ಗ್ರೂಪ್ದೊಳಗೆ ಆಮೇಲೆ ಇತರೆ ಎಕ್ಸಾಮ್ದೊಳಗೂ ಕೇಳಿದ್ದಾರೆ ಪೊಲೀಸ್ ಪಿ ಎಸ್ ಐಸ್ ಆ್ಯಂಡ್ ಅದರ್ಸ್ ಎಕ್ಸಾಮ್ಗಳಲ್ಲಿ ಶೇಷಾಧಿಕಾರಗಳು ಶೇಷಾಧಿಕಾರಗಳು ಅಂತಂದರೆ ಏನು ಫಸ್ಟ್ ನಮಗೆ ಗೊತ್ತಾಗಬೇಕು ಶೇಷಾಧಿಕಾರಗಳು ಅಂತಂದರೆ ಮೂರು ಪಟ್ಟಿಯಲ್ಲಿ ಇರದೇ ಇದ್ದ ವಿಷಯಗಳು ಮೂರು ಪಟ್ಟಿ ಅಂದರೆ ಒಂದು ಕೇಂದ್ರ ಪಟ್ಟಿ ಇದೆ ರಾಜ್ಯ ಪಟ್ಟಿ ಇದೆ ಸಮವರ್ತ ಪಟ್ಟಿ ಇದೆ ಈ ಮೂರು ಪಟ್ಟಿಯಲ್ಲಿ ಇರದೇ ಇದ್ದ ವಿಷಯಗಳು ಇವುಗಳ ಮೇಲೆ ಅಧಿಕಾರವನ್ನು ಅಥವಾ ಕಾಯ್ದೆ ಕಾನೂನು ಮಾಡುವ ಅಧಿಕಾರವನ್ನು ಯಾವುದು ಹೊಂದಿದೆ ಅಂದರೆ ಕೇಂದ್ರ ಸರ್ಕಾರ ಹೊಂದಿದೆ ಇದನ್ನೇ ನಾವು ಏನಂತೀವಿ ಶೇಷಾಧಿಕಾರಗಳು ಅಂತ ಕರೀತಾರೆ ಹಾಗಾದರೆ ಇವತ್ತು ಕೇಂದ್ರ ಪಟ್ಟಿಯಲ್ಲಿ ಎಷ್ಟು ವಿಷಯಗಳಿದಾವೆ ಅಂತಂದರೆ ಕೇಂದ್ರ ಪಟ್ಟಿಯಲ್ಲಿ ಒಂದು ನೂರು ವಿಷಯಗಳಿದಾವೆ ರಾಜ್ಯ ಪಟ್ಟಿಯಲ್ಲಿ ಅರವತ್ತೊಂದು ವಿಷಯಗಳಿದಾವೆ ಸಮವರ್ತ ಪಟ್ಟಿಯಲ್ಲಿ ಐವತ್ತೆರಡು ವಿಷಯಗಳಿದಾವೆ ಅಂದರೆ ಈ ಮೂರು ಪಟ್ಟಿಯಲ್ಲಿ ಇರದೇ ಇದ್ದ ವಿಷಯಗಳು ಅವುಗಳನ್ನೇ ನಾವು ಏನಂತೀವಿ ಶೇಷಾಧಿಕಾರಗಳು ಅಂತ ಕರಿತೇವೆ ಹಾಗಾದರೆ ಇಲ್ಲಿ ಯಾವುದು ಸರಿ ಉತ್ತರ ಶೇಷಾಧಿಕಾರಗಳು ಇದಕ್ಕೆ ಸೇರಿವೆ ಅಂತ ಇಲ್ಲೇನು ಮಾಡಿದಾರ ಪ್ರಶ್ನೆ ಮಾಡಿದಾರ ಅಂದರೆ ಸ್ಥಾನಿಕ ಸರ್ಕಾರ ಲೋಕಲ್ ಇದೆಯಾ ಪವರು ಇವುಗಳ ಮೇಲೆ ತಿದ್ದುಪಡಿ ಮಾಡುವ ಅಧಿಕಾರ ಅಂತ ಅಂದಂಗೆ ಅಂದರೆ ಸ್ಥಾನಿಕ ಸರ್ಕಾರಕ್ಕೆ ಇಲ್ಲ ಆಮೇಲೆ ರಾಜ್ಯ ಸರ್ಕಾರ ಅಂತಿದೆ ಇದು ಕೂಡ ತಪ್ಪಾದ ಉತ್ತರ ಯಾಕೆ ರಾಜ್ಯ ಸರ್ಕಾರಕ್ಕೆ ಈ ಶೇಷಾಧಿಕಾರಗಳ ಮೇಲೆ ಕಾಯ್ದೆ ಮಾಡುವಂಥ ಅಧಿಕಾರ ಇಲ್ಲ ಹಾಗಾದರೆ ಮೂರನೇ ಪ್ರಶ್ನೆ ಕೇಂದ್ರ ಸರ್ಕಾರ ಅಂತಿದೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ ಅಂದರೆ ಶೇಷಾಧಿಕಾರಗಳ ಮೇಲೆ ಕಾಯ್ದೆ ಕಾನೂನು ಮಾಡುವ ಅಧಿಕಾರ ಕೇಂದ್ರ ಸರ್ಕಾರ ಹೊಂದಿದೆ ಹಾಗಾಗಿ ಈ ಪ್ರಶ್ನೆಗೆ ಮೂರನೇ ಉತ್ತರ ರೈಟ್ ಆನ್ಸರ್ ಇಲ್ಲಿ ನಾಲ್ಕು ಯಾವುದೂ ಅಲ್ಲ ಅಂತಿದೆ ಇದು ತಪ್ಪಾದದ್ದು ಹಾಗಾದರೆ ಶೇಷಾಧಿಕಾರಗಳು ಮೂರು ಪಟ್ಟಿಯಲ್ಲಿ ಇರದೇ ಇದ್ದ ವಿಷಯಗಳು ಇವುಗಳ ಮೇಲೆ ಕಾಯ್ದೆ ಕಾನೂನು ಮಾಡುವ ಅಧಿಕಾರ ಭಾರತದಲ್ಲಿ ಕೇಂದ್ರ ಸರ್ಕಾರಕ್ಕೆ ಇರುತ್ತದೆ ಹಾಗಾದರೆ ಈ ಹದಿಮೂರನೇ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಅಂದರೆ ಮೂರನೇ ಆಪ್ಷನ್ಸ್ ಸರಿಯಾದ ಉತ್ತರ ಹಾಗಾದರೆ ಮುಂದೆ ಬರ್ತಕ್ಕಂತಹ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಸಂಸತ್ತಿನ ಯಾವ ಸದನವು ವಿಸರ್ಜನೆಗೆ ಒಳಪಡುತ್ತದೆ ಅಂತ ಕೇಳಿದರೆ ಇವತ್ತು ಭಾರತದ ಸಂಸತ್ತು ಸಂಸತ್ತಿನ ಅವಿಭಾಜ್ಯ ಅಂಗಗಳು ಯಾವುವು ಅಂತ ಕೇಳಿದ್ದಾರೆ ಸಂಸತ್ತಿನ ಅವಿಭಾಜ್ಯ ಅಂಗಗಳು ಲೋಕಸಭೆ ಆಮೇಲೆ ರಾಜ್ಯಸಭೆ ನೆಕ್ಸ್ಟ್ ಪ್ರೆಸಿಡೆಂಟ್ ರಾಷ್ಟ್ರಪತಿ ಇವು ಮೂರು ಏನದರ ಅಂತಂದರೆ ಭಾರತ ಸಂಸತ್ತಿನ ಅವಿಭಾಜ್ಯ ಅಂಗಗಳು ಹಾಗಾದರೆ ಇಲ್ಲಿ ಪ್ರಶ್ನೆ ಏನು ಸಂಸತ್ತಿನ ಯಾವ ಸದನ ಅಂದರೆ ಲೋಕಸಭೆ ರಾಜ್ಯಸಭೆ ಯಾವುದು ವಿಸರ್ಜನೆಗೆ ಒಳಪಡುತ್ತದೆ ಅಂತ ಕೇಳ್ಯಾರೆ ಇಲ್ಲಿ ನಾಲ್ಕು ಆಪ್ಷನ್ಸ್ಲಿ ರಾಜ್ಯಸಭೆ ಲೋಕಸಭೆ ಸಂಸತ್ತಿನ ಎರಡೂ ಸದನಗಳು ಯಾವ ಸದನವೂ ಇಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ಇಲ್ಲೊಂದು ಗೊತ್ತಿರಲಿ ಯಾವ ಸದನವು ವಿಸರ್ಜನೆಗೆ ಒಳಗಾಗುತ್ತದೆ ಅಂದರೆ ಲೋಕಸಭೆ ಲೋಕಸಭೆ ಅಶಾಶ್ವತ ಸದನ ಲೋಕಸಭೆ ವಿಸರ್ಜನೆಗೆ ಒಳಗಾಗುವ ಸದನ ಆದರೆ ರಾಜ್ಯಸಭೆ ಶಾಶ್ವತ ಸದನ ರಾಜ್ಯಸಭೆ ವಿಸರ್ಜನೆಗೆ ಒಳಗಾಗುವುದಿಲ್ಲ ಹಾಗಾದರೆ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ ಲೋಕಸಭೆ ಯಾವ ಸದನವು ವಿಸರ್ಜನೆಗೆ ಒಳಪಡ್ತಾ ಇದೆ ಅಂದರೆ ಲೋಕಸಭೆ ಒಳಪಡ್ತಾ ಇದೆ ರಾಜ್ಯಸಭೆ ಒಳಪಡ್ತಾ ಇಲ್ಲ ಆಮೇಲೆ ರಾಜ್ಯಸಭೆ ಒಳಪಡ್ತಾ ಇಲ್ಲ ಅಂದ್ರೆ ಇದು ತಪ್ಪಾದ ಉತ್ತರ ಸಂಸತ್ತಿನ ಎರಡೂ ಸದನ ಅಂತ ಇದೆ ಇದು ತಪ್ಪಾದ ಉತ್ತರ ಯಾವ ಸದನವೂ ಅಲ್ಲ ಅಂತಿದೆ ಇದು ತಪ್ಪಾದ ಉತ್ತರ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಲೋಕಸಭೆ ರಾಜ್ಯ ಶಾಸಕಾಂಗದಲ್ಲಿ ವಿಸರ್ಜನೆಗೆ ಒಳಗಾಗುವ ಸದನ ಅಂತಂದರೆ ವಿಧಾನಸಭೆ ವಿಧಾನ ಪರಿಷತ್ತು ವಿಸರ್ಜನೆಗೆ ಒಳಗಾಗುವುದಿಲ್ಲ ಹಾಗಾದರೆ ಈ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲೋಕಸಭೆ ಹಾಗಾದರೆ ಮುಂದೆ ಬರತಕ್ಕಂಥ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಹಣಕಾಸು ಆಯೋಗದ ಬಗ್ಗೆ ಎಷ್ಟನೇ ಕಲಂಗಳು ತಿಳಿಸುತ್ತದೆ ಅಂತ ಕೇಳಿದ್ದಾರೆ ಅಂದರೆ ಇವತ್ತು ಹಣಕಾಸು ಆಯೋಗ ಫೈನಾನ್ಸಿಯಲ್ ಕಮಿಷನ್ ಇದನ್ನು ರಚನೆ ಮಾಡುವ ಅಧಿಕಾರ ಯಾರಿಗಿದೆ ಅಂತಂದರೆ ಭಾರತ ದೇಶದಲ್ಲಿ ರಾಷ್ಟ್ರಪತಿಗಳಿಗಿದೆ ಭಾರತದ ರಾಷ್ಟ್ರಪತಿಗಳು ಎರಡು ನೂರ ಎಂಬತ್ತನೇ ಆರ್ಟಿಕಲ್ ಪ್ರಕಾರ ಹಣಕಾಸು ಆಯೋಗವನ್ನು ಏನು ಮಾಡ್ತಾಯಿದಾರಾ ರಚನೆ ಮಾಡ್ತಾ ಇದ್ದಾರ ಹಾಗಾದರೆ ಆರ್ಟಿಕಲ್ ನಂಬರ್ ಎರಡು ನೂರ ಎಂಬತ್ತು ಏನಿದೆ ಈಸ್ ರೈಟ್ ಆನ್ಸರ್ ಎರಡು ನೂರ ಎಂಬತ್ತನೇ ಆರ್ಟಿಕಲ್ ಪ್ರಕಾರ ಭಾರತದಲ್ಲಿ ಹಣಕಾಸು ಆಯೋಗವನ್ನು ಭಾರತದ ರಾಷ್ಟ್ರಪತಿಗಳು ಏನು ಮಾಡ್ತಾಯಿದಾರಾ ರಚನೆ ಮಾಡ್ತಾಯಿದ್ದಾರಾ ಹಾಗಾದರೆ ಎರಡು ಅಂತಿದೆ ತಪ್ಪಾದ ಉತ್ತರ ಎರಡು ನೂರ ಇಪ್ಪತ್ತೆರಡು ಅಂತಿದೆ ತಪ್ಪತ್ತು ತಪ್ಪಾದ ಉತ್ತರ ಎರಡು ನೂರ ನಲವತ್ತ್ಮೂರಂತಿದೆ ತಪ್ಪಾದ ಉತ್ತರ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಎರಡುನೂರ ಎಂಬತ್ತು ಭಾರತದಲ್ಲಿ ಇವತ್ತು ಪ್ರೆಸೆಂಟಾಗಿ ಎಷ್ಟನೇ ಹಣಕಾಸು ಆಯೋಗ ಚಾಲ್ತಿ ಇದೆ ಅಂದರೆ ಹದಿನೈದನೇ ಹಣಕಾಸು ಆಯೋಗ ಫೈನಾನ್ಸಿಯಲ್ ಕಮಿಷನ್ ಚಾಲ್ತಿ ಇದೆ ಹಾಗಾದರೆ ಹದಿನೈದನೇ ಹಣಕಾಸು ಆಯೋಗದ ಮುಖ್ಯಸ್ಥ ಯಾರು ಅಂತ ಕೇಳಿದರೆ ಎನ್ ಕೆ ಶಿಂಗ್ ಅಂತ ಹೇಳಬೇಕಾಗತ್ತೆ ಅಂದರೆ ಎನ್ ಕೆ ಶಿಂಗ್ ಅವರು ಇವತ್ತು ಪ್ರೆಸೆಂಟ್ ಹದಿನೈದನೇ ಹಣಕಾಸು ಆಯೋಗದ ಮುಖ್ಯಸ್ಥ ಈ ಹದಿನೈದನೇ ಹಣಕಾಸು ಆಯೋಗ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಏನಿದೆ ಚಾಲ್ತಿ ಇದೆ ಅಂದರೆ ಈ ಪ್ರೆಸೆಂಟಾಗಿ ಹದಿನೈದನೇ ಹಣಕಾಸು ಆಯೋಗ ಭಾರತ ದೇಶದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇದನ್ನು ರಚನೆ ಮಾಡೋರು ಭಾರತದ ರಾಷ್ಟ್ರಪತಿಗಳು ಎಷ್ಟನೇ ಆರ್ಟಿಕಲ್ ಪ್ರಕಾರ ಅಂದರೆ ಎರಡುನೂರ ಎಂಬತ್ತನೇ ಆರ್ಟಿಕಲ್ ಪ್ರಕಾರ ಹಾಗಾದರೆ ಈ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಎರಡುನೂರ ಎಂಬತ್ತು ಅಂದರೆ ಎರಡನೇ ಆಪ್ಷನ್ಸ್ ಈಸ್ ರೈಟ್ ಆನ್ಸರ್ ಹಾಗಾದರೆ ಮುಂದೆ ಬರತಕ್ಕಂತಹ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಎನ್ ಐ ಟಿ ಐ ವಿಸ್ತರಿಸಿ ಅಂತ ಕೇಳಿದಾರೆ ಇದು ಪ್ರಶ್ನೆ ಕೂಡ ಸಾಕಷ್ಟು ಬಾರಿ ಎಕ್ಸಾಮ್ದೊಳಗೆ ಬಂದಿದೆ ವಿಸ್ತರಿಸಿ ಅಂತ ಎನ್ ಐ ಟಿ ಐ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ನೇಷನ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ನೇಷ್ ನ್ಯಾಷ್ನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಈ ನೀತಿ ಯಾವಾಗ ಅಂತಂದರೆ ಎರಡು ಸಾವಿರದ ಹದಿನೈದನೇ ಇಶಿಯೊಳಗ ಜನವರಿ ಒಂದನೇ ತಾರೀಕು ಭಾರತದ ರಾಷ್ಟ್ರಪತಿಗಳಾದ ಸ್ವಾರಿ ಭಾರತದ ಪ್ರಧಾನಮಂತ್ರಿಗಳಾದ ಯಾರು ನರೇಂದ್ರ ಮೋದಿಯವರು ಈ ಯೋಜನಾ ಆಯೋಗದ ಬದಲಾಗಿ ನೀತಿ ಆಯೋಗ ಅಂತ ನಾಮಕರಣ ಮಾಡಿದರು ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಹದಿನೈದರೊಳಗೆ ಹಾಗಾದರೆ ನೀತಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಇದು ಸರಿಯಾದ ಉತ್ತರ ಹಾಗಾದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಇದರೊಳಗೆ ಯಾವುದು ಸರಿ ಇದೆ ಅಂತಂದರೆ ಎರಡನೇ ಆಪ್ಷನ್ಸ್ ರೈಟ್ ಇದೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಈಸ್ ರೈಟ್ ಆನ್ಸರ್ ಆದರೂ ಒಂದೇ ಆಪ್ಷನ್ಸ್ ಇದೆ ನೇಷನ್ ಅಂತಿದೆ ನೇಷನ್ ಅಂತಂದರೆ ತಪ್ಪಾದ ಉತ್ತರ ಆಮೇಲೆ ಎರಡು ಮೂರನೇ ಆಪ್ಷನ್ಸು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಆದರೆ ಇನ್ಸ್ಟಿಟ್ಯೂಟ್ ಬದಲಾಗಿ ಇನ್ಸ್ಟಿಟ್ಯೂಷನ್ ಅಂತ ಆಗಬೇಕು ಹಾಗಾದರೆ ಇದು ಕೂಡ ತಪ್ಪಾದ ಉತ್ತರ ಇಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮ್ ಅಂತ ಇದೆ ಇದು ಕೂಡ ತಪ್ಪಾದ ಉತ್ತರ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಹಾಗಾದರೆ ಈ ನೀತಿ ವಿಸ್ತರಿಸಿ ಅಂತ ಬಂದಾಗ ನಾವು ಸ್ವಲ್ಪ ಸರಿಯಾಗಿ ಪದಗಳನ್ನು ಗಮನಿಸಬೇಕು ಇಲ್ಲಿ ನ್ಯಾಷನಲ್ ಪದ ಗಮನಿಸ್ಬೇಕು ಇನ್ಸ್ಟಿಟ್ಯೂಷನ್ ಪದ ಗಮನಿಸಬೇಕು ಟ್ರಾನ್ಸ್ಫಾರ್ಮಿಂಗ್ ಪದ ಗಮನಿಸಬೇಕು ಗಮನಿಸಿ ಆಪ್ಷನ್ಸನ್ನು ಸರಿಯಾದ ಒಂದು ಉತ್ತರವನ್ನು ಹುಡುಕಿ ನಾವೇನು ಮಾಡಬೇಕು ರೈಟ್ ಮಾಡಬೇಕು ಟಿಕ್ ಮಾಡಬೇಕು ಅಂದರೆ ಮಾತ್ರ ನಿಮಗೆ ಮಾರ್ಕ್ಸ್ ಇರೋಕ್ಕೆ ಸಾಧ್ಯ ಇಲ್ಲ ಅಂದರೆ ಮಾರ್ಕ್ಸ್ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಇರ್ತಾ ಇದ್ದಾವೆ ಆದರೆ ಸ್ವಲ್ಪ ಎಕ್ಸಾಮ್ದೊಳಗೆ ಇಂಥದ್ದೊಂದು ಪ್ರಶ್ನೆ ಆ್ಯಂಡ್ ಇಟ್ ಮೀನ್ಸ್ ಇಂಥದ್ದು ಒಂದು ವಿಸ್ತರಿಸಿ ಅನ್ನುವಂಥ ಪ್ರಶ್ನೆ ನೀತಿ ಅಂತ ಇರಲಿ ಸಿ ಎ ಜಿಗಳು ಕಂಟ್ರೋಲರ್ ಎಡಿಟರ್ ಆಫ್ ಜನರಲ್ ಇದು ಕೂಡ ಪೊಲೀಸ್ ಎಕ್ಸಾಮ್ದಾಗ ಕೇಳಿದ್ದಾರೆ ಆಮೇಲೆ ಐ ಪಿ ಸಿ ಇಂಡಿಯನ್ ಪೆನಲ್ ಕೋಡ್ ಇದು ಕೂಡ ಪೊಲೀಸ್ ಎಕ್ಸಾಮ್ದಲ್ಲಿ ಬಂದಿದೆ ಇಂಡಿಯನ್ ಫಿನಲ್ ಕೋಡ್ ಅದು ಕೂಡ ಕೇಳಿದ್ದಾರೆ ಆಮೇಲೆ ಮತ್ತೆ ಬೇರೆ ಬೇರೆ ಪ್ರಶ್ನೆ ಕೇಳ್ಬೋದು ಯು ಪಿ ಎಸ್ ಸಿ ವಿಸ್ತರಿಸಿ ಕೆ ಪಿ ಎಸ್ ಸಿ ವಿಸ್ತರಿಸಿ ಎ ಜಿ ಐ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇದನ್ನು ವಿಸ್ತರಿಸಿ ಅಂದರೆ ಇಲ್ಲಿ ಇಂಥದ್ದು ಒಂದು ಪ್ರಶ್ನೆಯನ್ನು ಏನು ಮಾಡ್ತಾ ಇದ್ದಾರೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿ ಕೇಳುತ್ತಾ ಇದ್ದಾರಾ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ಸ್ ಈಸ್ ರೈಟ್ ಆನ್ಸರ್ ಹಾಗಾದರೆ ಮುಂದೆ ಬರ್ತಕ್ಕಂಥ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಏನಿದೆ ಅಂತಂದರೆ ಭಾರತ ಸಂವಿಧಾನಕ್ಕೆ ಎಷ್ಟನೇ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ ಅಂತ ಕೇಳಿದರೆ ಹಾಗಾದರೆ ನಮ್ಮ ಸಂವಿಧಾನಕ್ಕೆ ಎಷ್ಟನೇ ತಿದ್ದುಪಡಿ ಮುಖಾಂತರ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ದಾರೆ ಇಲ್ಲಿ ನ ಇಪ್ಪತ್ನಾಲ್ಕನೇ ತಿದ್ದುಪಡಿ ಅಂತಿದೆ ಇಪ್ ನಲವತ್ತೆರಡನೇ ತಿದ್ದುಪಡಿ ಅಂತಿದೆ ನಲ್ವತ್ನಾಲ್ಕನೇ ತಿದ್ದುಪಡಿ ಅಂತಿದೆ ನಲವತ್ತನೇ ತಿದ್ದುಪಡಿ ಅಂತಿದೆ ಹಾಗಾದರೆ ನಮ್ಮ ಭಾರತ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ನಾವು ಎರವಲು ಪಡೆದಿದ್ದು ರಷ್ಯಾ ದೇಶದ ಸಂವಿಧಾನ ಹಾಗಾದರೆ ಎಷ್ಟನೇ ತಿದ್ದುಪಡಿ ಮುಖಾಂತರ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತ ಆರಲ್ಲಿ ನಲವತ್ತ ಎರಡನೇ ತಿದ್ದುಪಡಿ ಮುಖಾಂತರ ಸಂವಿಧಾನದ ಭಾಗ ನಾಲ್ಕು ಎಗೆ ಹಾಗೂ ಐವತ್ತೊಂದು ಎ ವಿಧಿಗೆ ಫಸ್ಟ್ ನಾವು ಎಷ್ಟು ಕರ್ತವ್ಯಗಳನ್ನು ಸೇರಿಸಿದ್ವಿ ಅಂತಂದರೆ ಹತ್ತು ಕರ್ತವ್ಯಗಳನ್ನು ಸೇರಿಸಿದ್ವಿ ಹತ್ತು ಇದ್ದಿದ್ದು ಇವತ್ತು ಪ್ರಸೆಂಟ್ ಹನ್ನೊಂದಾಗಿದ್ದಾವೆ ಹನ್ನೊಂದು ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಮುಖಾಂತರ ನಾವು ಐವತ್ತೊಂದು ಎ ವಿಧಿಗೆ ಕೆ ಉಪವಿಧಿ ಅಂತ ಸೇರಿಸಿದ್ದೇವೆ ಅಂದರೆ ಹನ್ನೊಂದನೇ ಕರ್ತವ್ಯ ಸೇರಿಸಿದ್ದೇವೆ ಹನ್ನೊಂದನೇ ಕರ್ತವ್ಯ ಆರರಿಂದ ಹದಿನಾಲ್ಕು ವರ್ಷದೊಳಗಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಒದಗಿಸುವುದು ಅವ್ರ ತಂದೆ ತಾಯಿ ಕರ್ತವ್ಯ ಅಂತ ಸೇರಿಸಿದ್ದೇವೆ ಹಾಗಾದರೆ ಇವತ್ತು ಮೂಲಭೂತ ಕರ್ತವ್ಯಗಳು ಪ್ರೆಸೆಂಟಾಗಿ ಹನ್ನೊಂದಿದವ ಆದರೆ ಇಲ್ಲಿ ಪ್ರಶ್ನೆ ಎಷ್ಟನೇ ತಿದ್ದುಪಡಿ ಮುಖಾಂತರ ಕರ್ತವ್ಯಗಳನ್ನು ಸೇರಿಸಿದ್ದೇವೆ ಅಂತ ಕೇಳಿದಾರ ಇಲ್ಲಿ ನಲವತ್ತೆರಡನೇ ತಿದ್ದುಪಡಿ ಈಸ್ ರೈಟ್ ಆನ್ಸರ್ ಅಂದರೆ ಎರಡನೇ ಆಪ್ಷನ್ಸ್ ಸರಿಯಾದ ಉತ್ತರ ಇಲ್ಲಿ ಮೊದಲೇದು ಇಪ್ಪತ್ನಾಲ್ಕು ಅಂತಿದೆ ತಪ್ಪು ಉತ್ತರ ನಲವತ್ನಾಲ್ಕು ಅಂತಿದೆ ತಪ್ಪಾದ ಉತ್ತರ ನಲವತ್ತಂತಿದೆ ತಪ್ಪಾದ ಉತ್ತರ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಲವತ್ತೆರಡನೇ ತಿದ್ದುಪಡಿ ಹಾಗಾದರೆ ಮುಂದೆ ಬರ್ತಕ್ಕಂಥ ಹದಿನೆಂಟನೇ ಪ್ರಶ್ನೆ ಜಿ ಎಸ್ ಟಿ ಮಸೂದೆಗೆ ಸಂಬಂಧಿಸಿದಂತೆ ಸಂವಿಧಾನಿಕ ತಿದ್ದುಪಡಿ ಯಾವುದು ಅಂತ ಕೇಳಿದರೆ ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಸರಕು ಮತ್ತು ಸೇವಾ ತೆರಿಗೆ ಅಂತ ಈ ಸರಕು ಮತ್ತು ಸೇವಾ ತೆರಿಗೆಯನ್ನು ಎಷ್ಟನೇ ತಿದ್ದುಪಡಿ ಮುಖಾಂತರ ನಮ್ಮ ಸಂವಿಧಾನಕ್ಕೆ ನಾವು ಯಾಡ್ ಮಾಡಿದ್ದೇವೆ ತಿದ್ದುಪಡಿ ಮಾಡಿದ್ದೇವೆ ಅಂತ ಕೇಳಿದಾರೆ ಇಲ್ಲಿ ನೂರನೇ ತಿದ್ದುಪಡಿ ಅಂತಿದೆ ಅಂತಿದೆ ನೂರ ಅಂತಿದೆ ತೊಂಬತ್ತೆಂಟು ಅಂತಿದೆ ಹಾಗಾದರೆ ಇಲ್ಲಿ ಎಷ್ಟನೇ ಇಶ್ಯೂ ಒಳಗೆ ಅಂತಂದರೆ ಎರಡು ಸಾವಿರದ ಹದಿನಾರರೊಳಗೆ ಎರಡು ಸಾವಿರದ ಹದಿನಾರರೊಳಗೆ ಇಲ್ಲಿ ಏನು ಇದ್ದಾರೆ ಅಂದರೆ ನೂರ ಒಂದನೇ ತಿದ್ದುಪಡಿ ಮುಖಾಂತರ ನೋಡಿ ಎರಡು ಸಾವಿರದ ಹದಿನಾರರಲ್ಲಿ ನೂರ ಒಂದನೇ ತಿದ್ದುಪಡಿ ಮುಖಾಂತರ ಇಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿ ಮಸೂದೆಗೆ ಸಂಬಂಧಪಟ್ಟಂಗೆ ಇಲ್ಲೇನು ಮಾಡ್ತಾಯಿದ್ದಾರೆ ಸಂವಿಧಾನಿಕ ತಿದ್ದುಪಡಿಯನ್ನು ಇದ್ದಾರೆ ಹಾಗಾದರೆ ಈ ಸರಕು ಮತ್ತು ಸೇವಾ ತೆರಿಗೆ ಸಂಬಂಧಪಟ್ಟ ಹಾಗೆ ಎಷ್ಟನೇ ಸಂವಿಧಾನಿಕ ತಿದ್ದುಪಡಿ ಅಂದರೆ ನೂರ ಒಂದನೇ ತಿದ್ದುಪಡಿ ಈಸ್ ರೈಟ್ ಆನ್ಸರ್ ನೂರ ಒಂದನೇ ತಿದ್ದುಪಡಿ ಹೇಳ್ತಾ ಇದೆ ಜಿ ಎಸ್ ಟಿ ಮಸೂದೆಗೆ ಸಂಬಂಧಿಸಿದ ತಿದ್ದುಪಡಿ ಅಂತ ಇಲ್ಲಿ ನೂರಂತಿದೆ ತಪ್ಪಾದ ಉತ್ತರ ಇದು ನೂರು ಏನಪ್ಪ ಅಂದರೆ ಭಾರತ ಮತ್ತು ಬಾಂಗ್ಲಾ ಗಡಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಬೌಂಡ್ರಿಗೆ ಸಂಬಂಧಪಟ್ಟ ಹಾಗೆ ಆದಂಥ ಎರಡು ಸಾವಿರದ ಹದಿನೈದರಲ್ಲಿ ಆದಂಥ ತಿದ್ದುಪಡಿ ಆಮೇಲೆ ತೊಂಬತ್ತೊಂಬತ್ತಂತಿದೆ ಇದು ಯಾವುದಕ್ಕೆ ಸಂಬಂಧಪಟ್ಟಂಗೆ ನ್ಯಾಯಾಂಗೀಯ ನೇಮಕಾತಿ ಆಯೋಗದ ರಚನೆಗೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಹದಿನಾಲ್ಕನೇ ಇಶಿಯೊಳಗೆ ಆದಂಥ ತಿದ್ದುಪಡಿ ಹಾಗಾದರೆ ಇದು ಕೂಡ ತೊಂಬತ್ತೊಂಬತ್ತು ತಪ್ಪಾದ ಉತ್ತರ ಇಲ್ಲಿ ತೊಂಬತ್ತೆಂಟಂತಿದೆ ಇದು ತಪ್ಪಾದ ಉತ್ತರ ಇದು ಎರಡು ಸಾವಿರದ ಹದಿಮೂರನೇ ಇಶ್ಯೊಳಗೆ ಮುನ್ನೂರ ಅರವತ್ತ ಒಂದನೇ ತ್ರೀ ಸೆವೆಂಟಿ ಒನ್ ಮುನ್ನೂರ ಎಪ್ಪತ್ತೊಂದನೇ ಆರ್ಟಿಕಲ್ ಜೆ ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ ಪ್ರಕಾರ ಹೈದರಾಬಾದ್ ಕರ್ನಾಟಕಕ್ಕೆ ಇಲ್ಲಿ ವಿಶೇಷ ಮೀಸಲಾತಿ ಸ್ಥಾನಮಾನವನ್ನು ಒದಗಿಸಿಕೊಟ್ಟಂಥ ಸಂವಿಧಾನಿಕ ತಿದ್ದುಪಡಿ ಇವತ್ತು ಎಷ್ಟು ಏಳು ಜಿಲ್ಲೆಗಳಾಗಿದ್ದಾವೆ ಕೊಪ್ಪಳ ಬಳ್ಳಾರಿ ಆಮೇಲೆ ವಿಜಯನಗರ ಆಮೇಲೆ ರಾಯಚೂರು ಬೀದರ್ ಕಲಬುರ್ಗಿ ಆಮೇಲೆ ಆಮೇಲೆ ಯಾದಗಿರಿ ಇವೇನು ಇವು ಹೈದರಾಬಾದ್ ಕರ್ನಾಟಕದ ಹಿಂದುಳಿದ ಜಿಲ್ಲೆಗಳಿಗೆ ವಿಶೇಷವಾದಂಥ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಂಥದ್ದು ಈ ತೊಂಬತ್ತೆಂಟನೇ ತಿದ್ದುಪಡಿ ಹಾಗಾದರೆ ಈ ಜಿ ಎಸ್ ಟಿ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಯಾವ ಸಂವಿಧಾನಿಕ ತಿದ್ದುಪಡಿ ಆಯಿತು ಅಂದರೆ ನೂರ ಒಂದನೇ ಸಂವಿಧಾನಿಕ ತಿದ್ದುಪಡಿ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ಸ್ ಹಾಗಾದರೆ ಮುಂದೆ ಬರ್ತಕ್ಕಂಥ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ರಾಜ್ಯಸಭೆಯ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಅಂತ ಕೇಳಿದರೆ ಇದು ಕೂಡ ಸಾಕಷ್ಟು ಬಾರಿ ಬಂದಿದೆ ಸ್ಪೀಕರ್ ಪ್ರಧಾನಮಂತ್ರಿ ಉಪರಾಷ್ಟ್ರಾಧ್ಯಕ್ಷರು ಆಮೇಲೆ ವಿರೋಧ ಪಕ್ಷದ ನಾಯಕರು ಅಂತ ಇದೆ ಇಲ್ಲಿ ನೋಡಿ ರಾಜ್ಯಸಭೆ ಅಧಿವೇಶನ ಒಂದು ಗೊತ್ತಿರಲಿ ನಮ್ಮ ಸಂವಿಧಾನದೊಳಗೆ ಅರವತ್ನಾಲ್ಕು ಎ ಆರ್ಟಿಕಲ್ ಹೇಳ್ತಾ ಇದೆ ಏನಂತಂದರೆ ಅರವತ್ನಾಲ್ಕು ಎ ಆರ್ಟಿಕಲ್ ಆರ್ಟಿಕಲ್ ನಂಬರ್ ಸಿಕ್ಸ್ಟಿ ಫೋರ್ ಎ ಹೇಳ್ತಾ ಇದೆ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷ ಅಂದರೆ ಉಪರಾಷ್ಟ್ರಪತಿಗಳೇ ಆಗಿರಬೇಕು ಅಂತ ಇದೆ ಅದರ ಪ್ರಕಾರ ಇವತ್ತು ರಾಜ್ಯಸಭೆಯ ಸ್ಪೀಕರ್ ಭಾರತದ ಉಪರಾಷ್ಟ್ರಪತಿಗಳೇ ಆಗಿರುತ್ತಾರೆ ಹಾಗಾದರೆ ಇಲ್ಲಿ ಯಾವುದು ಸರಿಯಾದ ಉತ್ತರ ಬರೇ ಸ್ಪೀಕರ್ ಅಂತಿದೆ ಇವತ್ತು ಲೋಕಸಭಾ ಸ್ಪೀಕರ್ ಇರ್ಬೋದು ಅಥವಾ ಬೇರೆ ಸ್ಪೀಕರ್ ಇರ್ಬೋದು ಬಟ್ ಸ್ಪೀಕರ್ ಅನ್ನೋದು ಅಷ್ಟ ತಪ್ಪಾದ ಉತ್ತರ ಆಮೇಲೆ ಪ್ರಧಾನಮಂತ್ರಿ ಅಂತಿದೆ ಇದು ತಪ್ಪಾದ ಉತ್ತರ ಉಪರಾಷ್ಟ್ರ ಅಧ್ಯಕ್ಷರು ಅಂತ ಇದೆ ಇದು ಉಪರಾಷ್ಟ್ರ ಅಧ್ಯಕ್ಷರು ಇದು ಸರಿಯಾದ ಉತ್ತರ ಅಂದರೆ ಅಧ್ಯಕ್ಷರು ಅಂದರೆ ಉಪರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧಿವೇಶನದ ಅಧ್ಯಕ್ಷತೆಯನ್ನು ಇವರೇನು ಇದ್ದಾರಾ ವಹಿಸ್ತಾ ಇದ್ದಾರಾ ಹಾಗಾದರೆ ವಿರೋಧ ಪಕ್ಷದ ನಾಯಕರು ಅಂತಿದೆ ಇದು ತಪ್ಪಾದ ಉತ್ತರ ಇವತ್ತು ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾ ಇದ್ದಾರಾ ರಾಜ್ಯಸಭೆಯ ಸ್ಪೀಕರ್ ಆಗಿ ಯಾರು ಸೇವೆ ಸಲ್ಲಿಸ್ತಾ ಇದ್ದಾರಾ ಅಂದರೆ ಭಾರತದ ಉಪರಾಷ್ಟ್ರಪತಿಗಳು ಆದರೆ ಸ್ಪೀಕರ್ ಅಂತಿದೆ ಲೋಕಸಭಾ ಸ್ಪೀಕರ್ ಅನ್ಕೋಬೋದು ಅಥವಾ ಬೇರೆ ಸ್ಪೀಕರ್ ಅನ್ಕೋಬೋದು ಆದರೆ ಇಲ್ಲಿ ಸರಿ ಸಮಂಜಸವಾದ ಉತ್ತರ ಅಲ್ಲ ಪ್ರಧಾನಮಂತ್ರಿ ಅಂತಿದೆ ಅದು ತಪ್ಪಾದ ಉತ್ತರ ವಿರೋಧ ಪಕ್ಷದ ನಾಯಕ ಅಂತಿದೆ ಅದು ತಪ್ಪಾದ ಉತ್ತರ ಆದರೆ ಬಟ್ ಇಲ್ಲಿ ಉಪರಾಷ್ಟ್ರಪತಿ ರಾಜ್ಯಸಭೆಯ ಸ್ಪೀಕರ್ ಆಗಿ ಏನು ಮಾಡ್ತಾಯಿದ್ರ ಸೇವೆ ಸಲ್ಲಿಸ್ತಾ ಇದ್ದಾರಾ ಹಾಗಾದರೆ ಲಾಸ್ಟ್ ಇಪ್ಪತ್ತನೇ ಪ್ರಶ್ನೆ ಸಂವಿಧಾನದಲ್ಲಿ ಎಷ್ಟು ವಿಧದ ತುರ್ತು ಪರಿಸ್ಥಿತಿಗಳ ಬಗ್ಗೆ ಹೇಳಲಾಗಿದೆ ಅಂತ ಇದೆ ಹಾಗಾದರೆ ಇಲ್ಲಿ ಆಪ್ಷನ್ಸ್ ಒಂದು ಎರಡು ಆಮೇಲೆ ಮೂರು ಮತ್ತು ನಾಲ್ಕು ಅಂತ ಇದೆ ನಾನು ಹೋದ ಕ್ಲಾಸ್ದಾಗ ಹೇಳಿದ್ದೇನೆ ಭಾರತ ದೇಶದ ರಾಷ್ಟ್ರಪತಿಗಳು ಮೂರು ಬಗೆಯಾದ ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ ಅಂತ ಹಾಗಾದರೆ ಮೂರು ಬಗೆ ಅಂತಂದರೆ ಆಪ್ಷನ್ಸ್ ತ್ರೀ ಇದೆಯಲ್ಲ ಈಸ್ ರೈಟ್ ಆನ್ಸರ್ ಒಂದು ನ್ಯಾಷನಲ್ ಎಮರ್ಜೆನ್ಸಿ ಇದೆ ಆ್ಯಂಡ್ ಸ್ಟೇಟ್ ಎಮರ್ಜೆನ್ಸಿ ಇದೆ ಇನ್ನೊಂದು ಎಕನಾಮಿಕಲ್ ಎಮರ್ಜೆನ್ಸಿ ಆರ್ಟಿಕಲ್ ನಂಬರ್ ತ್ರೀ ಫಿಫ್ಟಿ ಟು ಆರ್ಟಿಕಲ್ ನಂಬರ್ ತ್ರೀ ಫಿಫ್ಟಿ ಸಿಕ್ಸ್ ಆ್ಯಂಡ್ ಆರ್ಟಿಕಲ್ ನಂಬರ್ ತ್ರೀ ಸಿಕ್ಸ್ಟಿ ಅಂದರೆ ಈ ಮೂರು ಬಗೆಯಾದ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸುವ ಅಧಿಕಾರ ಭಾರತದ ರಾಷ್ಟ್ರಪತಿಗಳಿಗಿದೆ ಹಾಗಾದರೆ ಇವತ್ತು ಈ ತುರ್ತು ಪರಿಸ್ಥಿತಿಗಳ ಇವತ್ತು ಮೂರು ಬಗೆಯಾಗಿ ನಾವು ಏನು ಮಾಡ್ತಾ ಇದ್ದಾರೆ ರಾಷ್ಟ್ರಪತಿಗಳು ಘೋಷಣೆ ಮಾಡ್ತಾ ಇದ್ದಾರೆ ಈ ತುರ್ತು ಪರಿಸ್ಥಿತಿಗಳನ್ನು ಯಾವ ದೇಶದಿಂದ ಅಂದರೆ ಜರ್ಮನಿ ಅಥವಾ ವಿಮರ್ ಸಂವಿಧಾನದಿಂದ ನಮ್ಮ ಸಂವಿಧಾನಕ್ಕೆ ನಾವು ಏನು ಮಾಡಿದ್ದೇವೆ ಎರವಲು ಪಡ್ಕೊಂಡಿದ್ದೇವೆ ಹಾಗಾದರೆ ಇಲ್ಲಿ ಒಂದು ಅಂತಿದೆ ಇದು ತಪ್ಪಾದ ಉತ್ತರ ಎರಡು ಅಂತಿದೆ ಇದು ತಪ್ಪಾದ ಉತ್ತರ ನಾಲ್ಕು ಅಂತಿದೆ ಇದು ತಪ್ಪಾದ ಉತ್ತರ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಮೂರನೇ ಆಪ್ಷನ್ಸ್ ಮೂರು ಬಗೆಯಾದ ತುರ್ತು ಪರಿಸ್ಥಿತಿಗಳ ಬಗ್ಗೆ ಇವತ್ತು ನಮ್ಮ ಸಂವಿಧಾನದಲ್ಲಿ ಏನು ಮಾಡಲಾಗಿದೆ ಹೇಳಲಾಗಿದೆ ಹಾಗಾದರೆ ಒಟ್ಟಾರೆಯಾಗಿ ಈ ಇಪ್ಪತ್ತು ಪ್ರಶ್ನೆಗಳು ಅತ್ಯಂತ ಸಂಭವನೀಯ ಪ್ರಶ್ನೆಗಳು ಪುನಃ ಪುನಃ ನೋಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತೇನಾದರೂ ಕಮೆಂಟ್ ಮಾಡಿ ಒಟ್ಟಾರೆಯಾಗಿ ಈ ಬರ್ತಕ್ಕಂಥ ಐ ಸಿ ಮೇಲೆ ಇರತಕ್ಕಂತಹ ಪ್ರಶ್ನೆಗಳು ಸುಮಾರು ಹತ್ತರಿಂದ ಹದಿನೈದು ಪ್ರಶ್ನೆಗಳು ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇದ್ದಾರೆ ಆ ಪ್ರಶ್ನೆಗಳ ಬಗ್ಗೆ ನಿಮಗೇನಿರಲಿ ಆಸಕ್ತಿ ಇರಲಿ ಅಂತ ಹೇಳ್ತಾ ಈ ಟಾಪಿಕನ್ನು ಮುಗಿಸ್ತಾ ಇದ್ದಾನೆ ಮತ್ತು ಮುಂದಿನ ಕ್ಲಾಸ್ದೊಳಗೆ ಮತ್ತೆ ನಾವು ಭೇಟಿಯಾಗೋಣ ಅಂತ ಹೇಳಿ ಈ ಕ್ಲಾಸನ್ನು ಮುಗಿಸ್ತಾ ಇದ್ದಾನೆ ನಮಸ್ಕಾರ